ಕರುನಾಡಿನ ಎಲ್ಲ ಯುವ ಮಿತ್ರರಿಗೂ ಇವತ್ತಿನ ತರಗತಿಗೆ ಸ್ವಾಗತವನ್ನ ಕೋರುತ್ತಾ ತರಗತಿಯನ್ನು ಆರಂಭಿಸೋಣ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯರೇ, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಟಾಪಿಕ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ಈಗಾಗಲೇ ನಾವು ಬನವಾಸಿಯ ಕದಂಬರು, ತಲಕಾಡಿನ ಗಂಗರು, ಬಾದಾಮಿಯ ಚಾಲುಕ್ಯರು ಅಂತಕ್ಕಂಥ ಟಾಪಿಕ್ಸ್ ಅನ್ನು ನಾವು ನೋಡಿದ್ವಿ. ಈ ಬಾದಾಮಿಯ ಚಾಲುಕ್ಯರ ನಂತರ ಸ್ಥಾಪನೆಯಾಗಿರ್ತಕ್ಕಂಥ ಕರ್ನಾಟಕವನ್ನು ಆಳಿದಂಥ ಇನ್ನೊಂದು ರಾಜಮನೆತನದ ಬಗ್ಗೆ ಇವತ್ತು ನಾವು ನೋಡೋಣ. ಅದು ಮಾಣ್ಯಕೇಟದ ರಾಷ್ಟ್ರಕೂಟರು ಅಂತೇಳಿ. ಮಾಣ್ಯಕೇಟದ ರಾಷ್ಟ್ರಕೂಟರು ಕ್ರಿಸ್ತಶಕ 753 973 ಆಡಳಿತ ನಡೆಸಿದಂಥ ಕರ್ನಾಟಕವನ್ನು ಆಳಿದಂಥ ಒಂದು ರಾಜಮನೆತನ ಈ ಒಂದು ಮಾಣ್ಯಕೇಟದ ರಾಷ್ಟ್ರಕೂಟರು ಅಂತಾಗಿರುತ್ತದೆ. ಓಕೆ, ಇವತ್ತಿನ ಈ ಒಂದು ತರಗತಿ ಒಳಗೆ ನಾವು ಮಾಣ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ ಎಲ್ಲೆಲ್ಲಿ ಪರೀಕ್ಷೆ ಕೇಳ್ತಾರೋ ಅದೆಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಅರ್ಥೈಸಿ ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ಹಾಗೂ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ಅನ್ನು ಪಡೆದು ಫ್ರೀ ಆಗಿ ನೀವು ವಿಡಿಯೋಗಳನ್ನು ತರಗತಿಗಳನ್ನು ವೀಕ್ಷಿಸಬಹುದು. ಓಕೆ, ನಾವು ಈ ಒಂದು ತರಗತಿಯನ್ನು ಆರಂಭಿಸೋಣ. ಕ್ವಶನ್ ನಂಬರ್ 1 ಹೀಗಿದೆ. ರಾಷ್ಟ್ರಕೂಟರು ಯಾರನ್ನು ಕಿತ್ತೆಸೆದು ಆಡಳಿತಕ್ಕೆ ಬಂದರು ಮತ್ತು ಯಾರಿಂದ ಕಿತ್ತೆಸೆಯಲ್ಪಟ್ಟರು? ರಾಷ್ಟ್ರಕೂಟರು ಯಾರನ್ನು ಕಿತ್ತೆಸೆದು ಆಡಳಿತಕ್ಕೆ ಬಂದರು ಮತ್ತು ಯಾರಿಂದ ಕಿತ್ತೆಸೆಯಲ್ಪಟ್ಟರು ಅಂತ ಪ್ರಶ್ನೆ. ಆಪ್ಷನ್ ಎ, ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣದ ಚಾಲುಕ್ಯರು. ಆಪ್ಷನ್ ಬಿ, ಕಲ್ಯಾಣದ ಚಾಲುಕ್ಯರು ಮತ್ತು ಬಾದಾಮಿಯ ಚಾಲುಕ್ಯರು. ಸಿ, ಕದಂಬರು ಮತ್ತು ಬಾದಾಮಿಯ ಚಾಲುಕ್ಯರು. ಡಿ, ತಲಕಾಡಿನ ಗಂಗರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತ ಆಪ್ಷನ್ಸ್ ಇದೆ. ಕ್ವಶನ್ ನಂಬರ್ 1, ಏನ್ ಪ್ರಶ್ನೆ ಕೇಳಿದಾರ ಅಂತಂದ್ರ, ಈ ಮಾಣ್ಯಕೇಟದ ರಾಷ್ಟ್ರಕೂಟರು ಯಾರನ್ನು ಆಡಳಿತದಿಂದ ಕಿತ್ತೊಗೆದು ಆಡಳಿತಕ್ಕೆ ಬಂದರು ಅಂತ ಪ್ರಶ್ನೆ ಇದೆ. ನಾನು ಹಿಂದಿನ ತರಗತಿ ಒಳಗೆ ನಿಮಗೆ ಹೇಳಿದೆ ಏನಂತ, ಆ ಬಾದಾಮಿಯ ಚಾಲುಕ್ಯರೊಳಗೆ ಕೊನೆಯ ರಾಜ ಯಾರು ಅಂತ ಕೇಳಿದ್ರೆ ಎರಡನೇ ಕೀರ್ತಿವರ್ಮ ಅಂತ ಬರ್ತಾನೆ. ಕೊನೆಯ ರಾಜ ಯಾರು? ಎರಡನೇ ಕೀರ್ತಿವರ್ಮ. ಆ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ಅವನಿಂದ ರಾಜ್ಯವನ್ನ ವಶಪಡಿಸಿಕೊಂಡು ಆಡಳಿತವನ್ನ ಮಾಡಿದವರು ಈ ಮಾಣ್ಯಕೇಟದ ರಾಷ್ಟ್ರಕೂಟರು. ಹಾಗಾದ್ರೆ ಈ ಮಾಣ್ಯಕೇಟದ ರಾಷ್ಟ್ರಕೂಟರು ಯಾರನ್ನು ಸೋಲಿಸಿ ಅಥವಾ ಯಾರನ್ನು ಆಡಳಿತದಿಂದ ಕಿತ್ತೆಸೆದು ಆಡಳಿತಕ್ಕೆ ಬಂದರು ಅಂತ ಕೇಳಿದ್ರೆ, ಬಾದಾಮಿ ಚಾಲುಕ್ಯರನ್ನ ಕಿತ್ತೆಸೆದು ಆಡಳಿತಕ್ಕೆ ಬಂದರು ಮತ್ತು ಯಾರಿಂದ ಕಿತ್ತೆಸೆಯಲ್ಪಟ್ಟರು ಅಂತ ಕೇಳಿದ್ರೆ, ಕಲ್ಯಾಣದ ಚಾಲುಕ್ಯರು ಬಂದು ಎರಡನೇ ತೈಲಪ್ಪ ಅಂತ ಬರ್ತಾನೆ. ಆ ಎರಡನೇ ತೈಲಪ್ಪನು ಬಂದು ಮಾಣ್ಯಕೇಟದ ರಾಷ್ಟ್ರಕೂಟರ ಒಬ್ಬ ರಾಜ ಇರ್ತಾನೆ, ಕೊಟ್ಟಿಗ ಅಂತೇಳಿ, ಸಾರಿ ಕೊಟ್ಟಿಗ ಅಲ್ಲ, ಎರಡನೇ ಕರ್ಕ ಅಂತೇಳಿ. ಆ ಎರಡನೇ ಕರ್ಕನನ್ನು ಸೋಲಿಸಿ ಇವರು ಅಂದ್ರೆ ಕಲ್ಯಾಣದ ಚಾಲುಕ್ಯರು ಆಡಳಿತಕ್ಕೆ ಬರ್ತಾರ. ಹಾಗಾದ್ರೆ ನೋಡ್ರಿ, ಮಾಣ್ಯಕೇಟದ ರಾಷ್ಟ್ರಕೂಟರು ಯಾರನ್ನು ಕಿತ್ತೆಸೆದು ಆಡಳಿತಕ್ಕೆ ಬಂದರು ಅಂದ್ರ, ಬಾದಾಮಿಯ ಚಾಲುಕ್ಯರನ್ನ ಕಿತ್ತೆಸೆದು ಆಡಳಿತಕ್ಕೆ ಬಂದರು ಮತ್ತ ಯಾರಿಂದ ಕಿತ್ತೆಸೆಯಲ್ಪಟ್ಟರು ಅಂತ ಕೇಳಿದ್ರೆ, ಕಲ್ಯಾಣದ ಚಾಲುಕ್ಯರಿಂದ ಕಿತ್ತೆಸೆಯಲ್ಪಟ್ಟರು ಅಂತೇಳಿ ಉತ್ತರ ನಿಮಗೆ ಗೊತ್ತಿರಬೇಕಾಗ್ತದ. ನಾವು ನೋಡೋಣ ಕ್ವಶನ್ ನಂಬರ್ 2. ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು? ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು? ಎ, ಮಾಣ್ಯಕೇಟ. ಬಿ, ಮೋರಿಕಂಡಿ. ಸಿ, ಕಲ್ಯಾಣ. ಡಿ, ಅಚಲಪುರ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಏನ್ ಪ್ರಶ್ನೆ ಇದೆ ಅಂತಂದ್ರ, ಮಾಣ್ಯಕೇಟದ ರಾಷ್ಟ್ರಕೂಟರ ಮೊದಲ ಅಥವಾ ಮೂಲ ರಾಜಧಾನಿ ಯಾವುದು? ಮೂಲ ರಾಜಧಾನಿ ಯಾವುದು? ಬಹುತೇಕರು ಈ ಪ್ರಶ್ನೆಗೆ ತಪ್ಪುತ್ತರವನ್ನ ನೀವು ನೀಡುತ್ತಿರ್ತೀರಿ. ಉತ್ತರವನ್ನ ಹೇಳುವ ಮೊದಲು ಸ್ವಲ್ಪ ಈ ಕಡೆ ನೀವು ಈ ನಕ್ಷೆ ಕಡೆಗೆ ನೋಡ್ಬೇಕು, ನಕ್ಷೆ ಕಡೆ ನೋಡ್ಬೇಕು. ಮಹಾರಾಷ್ಟ್ರ ಅಂತ ಇದೆ, ಮಹಾರಾಷ್ಟ್ರ ಪ್ರದೇಶ. ಈ ಮಹಾರಾಷ್ಟ್ರ ಪ್ರದೇಶದಲ್ಲಿ ಸಣ್ಣ ಸಣ್ಣ 18 ರಾಜ್ಯಗಳಿದ್ದವು. ಆ 18 ರಾಜ್ಯಗಳನ್ನ ರಾಷ್ಟ್ರಗಳು ಎಂದು ಕರೆಯಲಾಗುತ್ತಿತ್ತು. ಇಲ್ಲ, ವ್ಯಕ್ತಿ ಬರ್ತಾನೆ ಕರ್ಕ ಅಂತೇಳಿ, ಆತನ ಒಂದನೇ ಕರ್ಕ ಅಂತ ಕರೀತಾರೆ, ಒಂದನೇ ಕರ್ಕ. ಆ ಒಂದನೇ ಕರ್ಕನು ಮಹಾರಾಷ್ಟ್ರ ಭೂಭಾಗದ 18 ಸಣ್ಣ ಸಣ್ಣ ರಾಷ್ಟ್ರಗಳನ್ನೆಲ್ಲವನ್ನ ಗೆದ್ದುಕೊಂಡು ಅವುಗಳನ್ನ ತನ್ನ ಅಂದ್ರೆ ಅವೆಲ್ಲವನ್ನ ಸೇರಿಸಿ ಒಂದು ರಾಜ್ಯವನ್ನಾಗಿ ಮಾಡಿದ. ರಾಜ್ಯವನ್ನಾಗಿ ಮಾಡಿ ಅವೆಲ್ಲವುಗಳಿಗೆ ಇಂದಿನ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆ ಒಳಗೆ ಲಾತೂರು ಅಂತ ಬರುತ್ತದೆ. ಆ ಲಾತೂರಿನ ಸಮೀಪದ ಅಚಲಪುರ ಅಥವಾ ಎಲಿಚಪುರ ಅಥವಾ ಅಚಲಪುರ ಎಂಬುದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಸಾಮಾನ್ಯವಾಗಿ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ನಾವು ಹೇಳೋದೇನಪ್ಪ, ಮಾಣ್ಯಕೇಟ ಅಂತ ಹೇಳ್ತೀವಿ. ಬಟ್ ಇಲ್ಲಿರೋ ಕ್ವಶನ್ ಏನಂತಂದ್ರೆ, ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ನೋಡೋಣ, ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ, ಅಚಲಪುರ ಇದು
ಇವರ ಮೂಲ ರಾಜಧಾನಿ ಆಗಿರ್ತದ. ಅಚಲಪುರ ಇವರ ಮೂಲ ರಾಜಧಾನಿಯಾಗಿತ್ತು. ಓಕೆ, ಇದು ಎಲ್ಲಿದೆ ಅಚಲಪುರ ಅಂದ್ರೆ ಇವತ್ತಿನ ಮಹಾರಾಷ್ಟ್ರದಲ್ಲಿ, ಇವತ್ತಿನ ಮಹಾರಾಷ್ಟ್ರದಲ್ಲಿ ಉಸ್ಮಾನಾಬಾದ್ ಎಂಬ ಜಿಲ್ಲೆ ಒಳಗ ಲಾತೂರು ಅಂತ ಬರುತ್ತದೆ. ಆ ಲಾತೂರು ಸಮೀಪದ ಈ ಅಚಲಪುರ ಅಥವಾ ಎಲಿಚಪುರ ಎನ್ನುವುದು ರಾಷ್ಟ್ರಕೂಟರ ಮೊದಲ ಅಥವಾ ಮೂಲ ರಾಜಧಾನಿಯಾಗಿತ್ತು. ಹಾಗಾದ್ರೆ ಇಲ್ಲಿ ಈ ರಾಜಧಾನಿಯನ್ನ ಅಂದ್ರೆ ಅಚಲಪುರವನ್ನ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತವನ್ನ ಆರಂಭಿಸಿದ ರಾಷ್ಟ್ರಕೂಟರ ಮೂಲ ಪುರುಷ ಯಾರು ಅಂತ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಒಂದನೇ ಕರ್ಕ, ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಸಾಮಾನ್ಯವಾಗಿ ನಾವು ದಂತಿ ದುರ್ಗ ಅಂತ ಹೇಳ್ತೇವೆ. ಆದ್ರೆ ರಾಷ್ಟ್ರಕೂಟರ ಮೂಲ ಪುರುಷ ಆ ಮಹಾರಾಷ್ಟ್ರದಲ್ಲಿ ಏನು ಆಡಳಿತ ಮಾಡಿದ್ರು ಅಲ್ಲಿ ಅವರ ಮೂಲ ಪುರುಷ ಯಾರು ಅಂತ ಕೇಳಿದಾಗ ಒಂದನೇ ಕರ್ಕ ಅಂತಕ್ಕಂಥ ವ್ಯಕ್ತಿ ಮೂಲ ಪುರುಷ ಆಗಿರುತ್ತಾನೆ. ಹಾಗಾದ್ರೆ ನೋಡ್ರಿ, ಈ ಮಾಣ್ಯಕೇಟ ಅಂತ ಏನೈತೆ, ಅದು ಇವರ ಕಾಯಂ ರಾಜಧಾನಿ. ಆದರೆ ಇವರ ಮೂಲ ರಾಜಧಾನಿ ಯಾವುದಾಗಿತ್ತಂದ್ರೆ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಅಚಲಪುರ ಅಥವಾ ಎಲಿಚಪುರ ಅಂತಕ್ಕಂಥದ್ದು ಇವರ ಮೊದಲ ರಾಜಧಾನಿ ಅಥವಾ ಮೂಲ ರಾಜಧಾನಿ ಆಗಿರುತ್ತದೆ. ಇದು ಕ್ವಶನ್ ನಂಬರ್ 2. ನೋಡೋಣ ಕ್ವಶನ್ ನಂಬರ್ 3. ತಮ್ಮ ಶಾಸನಗಳಲ್ಲಿ ತಮ್ಮನ್ನು ಲಟ್ಟಲೂರು ಪುರವಾದೀಶ್ವರರು ಎಂದು ಕರೆದುಕೊಂಡ ರಾಜಮನೆತನ ಯಾವುದು? ತಮ್ಮ ಶಾಸನಗಳಲ್ಲಿ ತಮ್ಮನ್ನು ಲಟ್ಟಲೂರು ಪುರವಾದೀಶ್ವರರು ಎಂದು ಕರೆದುಕೊಂಡ ರಾಜಮನೆತನ ಯಾವುದು? ಎ ಬಾದಾಮಿಯ ಚಾಲುಕ್ಯರು, ಬಿ ರಾಷ್ಟ್ರಕೂಟರು, ಸಿ ಕಲ್ಯಾಣದ ಚಾಲುಕ್ಯರು, ಡಿ ಹೊಯ್ಸಳರು ಅಂತ. ಪ್ರಶ್ನೆಯನ್ನು ಚೆನ್ನಾಗಿ ನೋಡಬೇಕು. ಏನಂತ ಪ್ರಶ್ನೆ ಇದೆ, ತಮ್ಮನ್ನು ತಮ್ಮ ಶಾಸನಗಳಲ್ಲಿ ಲಟ್ಟಲೂರು ಪುರವಾದೀಶ್ವರರು, ಲಟ್ಟಲೂರು ಪುರವಾದೀಶ್ವರರು ಎಂದು ಕರೆದುಕೊಂಡಂತ ರಾಜಮನೆತನ ಯಾವುದು ಅಂತ ಕೇಳಿದ್ದಾರೆ. ನೋಡೋಣ ವಿವರಣೆಯನ್ನ. ನಾನಿಲ್ಲೊಂದು ಹೇಳಿದೆ ನಿಮಗೆ, ಈ ಮಾಣ್ಯಕೇಟದ ರಾಷ್ಟ್ರಕೂಟರ ಮೂಲ ಪುರುಷ ಒಂದನೇ ಕರ್ಕ. ಒಂದನೇ ಕರ್ಕನ ಮೂಲ ರಾಜಧಾನಿ ಯಾವುದಾಗಿತ್ತು? ಈ ಅಚಲಪುರ ಅಥವಾ ಎಲಿಚಪುರ ಎನ್ನುವುದು ರಾಜಧಾನಿ ಆಗಿತ್ತು. ಓಕೆ, ಆದ್ರೆ ಇಲ್ಲಿ ಕ್ವಶನ್ ಕೇಳಿದ್ದೇನಪ್ಪ, ತಮ್ಮನ್ನು ತಮ್ಮ ಶಾಸನಗಳಲ್ಲಿ ಲಟ್ಟಲೂರು ಪುರವಾದೀಶ್ವರರು ಎಂದು ಕರೆದುಕೊಂಡಂತ ರಾಜಮನೆತನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಮಾಣ್ಯಕೇಟದ ರಾಷ್ಟ್ರಕೂಟರು ಏನಿದಾರೋ ಇವರ ಮೂಲ ಸ್ಥಳ ಇಂದಿನ ಮಹಾರಾಷ್ಟ್ರದ ಲಾತೂರು. ಇಂದಿನ ಮಹಾರಾಷ್ಟ್ರದ ಲಾತೂರು ಮೂಲ ಸ್ಥಳ ಆಗಿತ್ತು. ಲಾತೂರನ್ನ ಮೊದಲು ಲಟ್ಟಲೂರು ಅಂತ ಕರಿತಿದ್ರು. ಲಾತೂರನ್ನ ಮಹಾರಾಷ್ಟ್ರದ ಲಾತೂರನ್ನ ಮೊದಲು ಏನ್ ಕರಿತಿದ್ರು? ಲಟ್ಟಲೂರು ಅಂತ ಕರಿತಿದ್ರು. ಆ ಲಟ್ಟಲೂರು ಪುರ ಅಂದ್ರೆ ಅದೊಂದು ನಗರ. ಆ ಲಟ್ಟಲೂರು ಪುರ ಏನಾಯ್ತು ಅಥವಾ ನಗರ ಏನಾಯ್ತು, ಆ ನಗರವನ್ನ ಆಳಿದವರಂತೆ. ಅದಕ್ಕೆ ತಮ್ಮನ್ನು ತಮ್ಮ ಶಾಸನಗಳಲ್ಲಿ ಲಟ್ಟಲೂರು ಪುರವಾದೀಶ್ವರರು ಅಂತ ಕರೆದುಕೊಳ್ತಾರ ಯಾರು ಅಂತ ಕೇಳಿದ್ರೆ ರಾಷ್ಟ್ರಕೂಟರು. ಇದು ಬಹಳ ಸಲ ಕ್ವಶನ್ ಆಗ್ತದ, ತಮ್ಮನ್ನು ತಮ್ಮ ಶಾಸನಗಳಲ್ಲಿ ಲಟ್ಟಲೂರು ಪುರವಾದೀಶ್ವರರು ಎಂದು ಕರೆದುಕೊಂಡಂತ ರಾಜಮನೆತನ ಯಾವುದು ಅಂತೇಳಿ. ಯಾವುದಪ್ಪ ರಾಜಮನೆತನ? ರಾಷ್ಟ್ರಕೂಟರು ಲಟ್ಟಲೂರು ಪುರವಾದೀಶ್ವರರು ಎಂದು ತಮ್ಮನ್ನ ಕರೆದುಕೊಳ್ಳುತ್ತಾರೆ. ಇದು ಕ್ವಶನ್ ನಂಬರ್ 3. ನೋಡೋಣ ಕ್ವಶನ್ ನಂಬರ್ 4. ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು? ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನ ಕೇಳಿದರೆ, ಆಪ್ಷನ್ ಎ ಒಂದನೇ ಕೃಷ್ಣ, ಆಪ್ಷನ್ ಬಿ ದಂತಿ ದುರ್ಗ, ಆಪ್ಷನ್ ಸಿ ಒಂದನೇ ಕರ್ಕ, ಆಪ್ಷನ್ ಡಿ ಧ್ರುವ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ನಂಬರ್ 4 ಏನಪ್ಪ, ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು? ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ರಾಷ್ಟ್ರಕೂಟರ ಮನೆತನದ ಮೂಲ ಪುರುಷ ಅಂತ ಕೇಳಿದಾಗ ಒಂದನೇ ಕರ್ಕ ಈ ಮನೆತನದ ಮೂಲ ಪುರುಷ, ಒಂದನೇ ಕರ್ಕ. ಆದರೆ ಇಲ್ಲಿ ಕ್ವಶನ್ ಕೇಳಿದ್ದೇನು ಅಂತಂದ್ರೆ ಈ ಮನೆತನದ ಸ್ಥಾಪಕ ಯಾರು ಅಂತೇಳಿ, ಈ ಮನೆತನ ಸ್ಥಾಪಕ ಯಾರು? ಇಲ್ಲಿ ನಿಮಗೆ ಉತ್ತರ ಅಂತೂ ಗೊತ್ತಿದೆ, ದಂತಿ ದುರ್ಗ ಅಂತೇಳಿ. ಹಾಗಾದ್ರೆ ದಂತಿ ದುರ್ಗ ಯಾರಪ್ಪ, ದಂತಿ ದುರ್ಗ ಯಾರು? ಓಕೆ, ಅದೇ ನೋಡೋಣ ಇವಾಗ. ಇಲ್ಲೊಬ್ಬ ಒಂದನೇ ಕರ್ಕ ಅಂತಿದ್ದಾನೆ, ಒಂದನೇ ಕರ್ಕ. ಆ ಒಂದನೇ ಕರ್ಕನ ವಂಶಸ್ಥನೊಬ್ಬ ಇದ್ದ, ಆತನ ಹೆಸರು ಎರಡನೇ ಇಂದ್ರ ಅಂತೇಳಿ. ಒಂದನೇ ಕರ್ಕನ ವಂಶಸ್ಥ ಎರಡನೇ ಇಂದ್ರ. ಇವರೇನು ಮೊದಲು ರಾಷ್ಟ್ರಕೂಟರು ಮಹಾರಾಷ್ಟ್ರ ಭೂಭಾಗದಲ್ಲಿ ಆಡಳಿತ ಮಾಡ್ತಿದ್ರು, ಆಡಳಿತ ಮಾಡೋ ಟೈಮ್ನಾಗ ಬಾದಾಮಿ ಚಾಲುಕ್ಯರಿಗೆ ಸಾಮಂತರಾಗಿದ್ರು. ಈ ಒಂದನೇ ಕರ್ಕಣ ವಂಶಸ್ಥನಾಗಿರುವ ಎರಡನೇ ಇಂದ್ರ ಚಾಲುಕ್ಯರಿಗೆ ಸಾಮಂತನಾಗಿ ಆಡಳಿತವನ್ನು ಮಾಡ್ತಿದ್ದ ಮಹಾರಾಷ್ಟ್ರ ಭೂಭಾಗದಲ್ಲಿ. ಈ ಎರಡನೇ ಇಂದ್ರನು ಬಾದಾಮಿ ಚಾಲುಕ್ಯರ ರಾಜಕುಮಾರಿ ಇರ್ತಾಳೆ ಬಾವನಾಗ ಅಂತೇಳಿ. ಬಾದಾಮಿ ಚಾಲುಕ್ಯರ ರಾಜಕುಮಾರಿ ಬಾವನಾಗಳನ್ನು ಅಪಹರಿಸಿ ಮದುವೆಯಾಗಿದ್ದ ಈ ಎರಡನೇ ಇಂದ್ರ ಮತ್ತು ಭಾವನಾಗ ಏನಿದಾರೋ ಇವರ ಮಗ ಈ ದಂತಿ ದುರ್ಗ.
ಇವರ ಮಗ ಈ ದಂತ್ಯದುರ್ಗ. ಈ ದಂತ್ಯದುರ್ಗನೋ ಕ್ರಿಸ್ತಶಕ 753ರಲ್ಲಿ ಬಾದಾಮಿ ಚಾಲುಕ್ಯರ ಮೇಲೆ ದಾಳಿ ಮಾಡ್ತಾನೆ. ಚಾಲುಕ್ಯರೊಳಗೊಬ್ಬ ರಾಜ ಇದ್ದ, ಎರಡನೇ ಕೀರ್ತಿವರ್ಮ ಅಂತೇಳಿ. ಬಾದಾಮಿ ಚಾಲುಕ್ಯರ ರಾಜನಾಗಿರುವ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿದಂಥ ಈ ದಂತ್ಯದುರ್ಗನು ಮಾಣ್ಯಕೇಟವನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತವನ್ನು ಮಾಡ್ತಾನೆ. ಮಾಣ್ಯಕೇಟವು ಈತನ ರಾಜಧಾನಿ ಆಯಿತು. ಅದಕ್ಕೆ ಈ ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಯಾರಪ್ಪ ರಾಷ್ಟ್ರಕೂಟರ ಮನೆತನ ಸ್ಥಾಪಕ? ದಂತ್ಯದುರ್ಗ. ಆದರೆ ನೆನಪಿರಲಿ, ಇವರು ರಾಷ್ಟ್ರಕೂಟರು ಹಂಗಂದ್ರೆ ಮಹಾರಾಷ್ಟ್ರದವ್ರೇನ್ರಿ ಅಂತ ಒಂದು ಪ್ರಶ್ನೆ ಉಟ್ಕೊಳ್ತದೆ ನಿಮಗೆ. ಹಂಗೆ ಅಂದ್ಕೊಳ್ಳೋಕೆ ಹೋಗ್ಬಿಡ್ರಿ, ಇವರು ಮಹಾರಾಷ್ಟ್ರದವರು, ಮೂಲ ಮಹಾರಾಷ್ಟ್ರದವರು ಓಕೆ, ಆದರೆ ಈ ದಂತ್ಯದುರ್ಗ ಮಾತ್ರ ಅಚ್ಚ ಕನ್ನಡದ ವಂಶದವನು. ಈತ ಅಚ್ಚ ಕನ್ನಡದ ವಂಶದವನಾಗಿದ್ದ. ಯಾರಪ್ಪ ದಂತ್ಯದುರ್ಗ? ಇವನ ಬಗ್ಗೆ ಎರಡು ಅಥವಾ ಮೂರು ಪ್ರಶ್ನೆಗಳು ಮಾತ್ರ ಇಲ್ಲಿ. ಒಂದೇನಪ್ಪ, ಈ ಮನೆತನದ ಸ್ಥಾಪಕ ಯಾರು? ಓಕೆ. ಎರಡನೇದು, ಯಾರನ್ನ ಸೋಲಿಸಿ ರಾಜ್ಯವನ್ನ ಸ್ಥಾಪಿಸಿದ ಅಂತ ಪ್ರಶ್ನೆ ಕೇಳಿದ್ರು ಅಂತಂದ್ರ, ಈತನು ಬಾದಾಮಿ ಚಾಲುಕ್ಯರ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ಅವರಿಂದ ರಾಜ್ಯವನ್ನ ವಶಪಡಿಸಿಕೊಂಡು ಈತ ಆಡಳಿತವನ್ನ ಆರಂಭಿಸ್ತಾನೆ. ಕ್ರಿಸ್ತಶಕ 753ರಲ್ಲಿ ಆಡಳಿತ ಆರಂಭಿಸಿದಂತ ಈತ 756ವರೆಗೆ ಆಡಳಿತ ಮಾಡಿ 756ರಲ್ಲಿ ಅಕಾಲಿಕವಾಗಿ ನಿಧನ ಹೊಂದಿದ. ಅಕಾಲಿಕವಾಗಿ ಈತ ನಿಧನ ಹೊಂದ್ತಾನೆ. ಅಕಾಲಿಕವಾಗಿ ಅಂದ್ರೆ ಅನಾರೋಗ್ಯದಿಂದ ನಿಧನ ಹೊಂದಿದ. ಅಕಾಲಿಕವಾಗಿ ಈತ ನಿಧನ ಹೊಂದಿದಾಗ ಆತನಿಗೆ ಪುತ್ರ ಸಂತಾನ ಇರಲಿಲ್ಲ, ಅವನಿಗೆ ಗಂಡು ಮಕ್ಕಳು ಇರಲಿಲ್ಲ. ಅವನಿಗೆ ಗಂಡು ಮಕ್ಕಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಈತ ನಿಧನ ಹೊಂದಿದಾಗ ಆತನ ಸ್ಥಳದಲ್ಲಿ ಆತನ ಚಿಕ್ಕಪ್ಪನಾಗಿರುವ ಒಂದನೇ ಕೃಷ್ಣನು ಆಡಳಿತಕ್ಕೆ ಬರ್ತಾನೆ. ಆತನ ಚಿಕ್ಕಪ್ಪ ಯಾರು? ಒಂದನೇ ಕೃಷ್ಣ ಆಡಳಿತಕ್ಕೆ ಬರ್ತಾನೆ. ಓಕೆ, ಈತನು ಈ ಮನೆತನದ ಸ್ಥಾಪಕನಾದರೆ, ಈತನು ಈ ಮನೆತನದ ನಿಜವಾದ ಸ್ಥಾಪಕ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ನಾನು ಆ ರೀತಿ ಹೇಳಿದೆ ಅಂತಂದ್ರೆ, ದಂತ್ಯದುರ್ಗ ಎಂಬ ವ್ಯಕ್ತಿಯು ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿದ್ದ, ಆದರೆ ಸಂಪೂರ್ಣ ರಾಜ್ಯವನ್ನ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಕೆಲವು ಪ್ರದೇಶಗಳನ್ನು ಗೆದ್ದುಕೊಂಡಿದ್ದ. ಈ ಒಂದನೇ ಕೃಷ್ಣ ಎಂಬ ವ್ಯಕ್ತಿಯು ಎರಡನೇ ಕೀರ್ತಿವರ್ಮನನ್ನ ಕ್ರಿಸ್ತಶಕ 757ರಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಇಡೀ ಚಾಲುಕ್ಯರ ರಾಜ್ಯವನ್ನೆಲ್ಲವನ್ನ ಆಕ್ರಮಿಸಿಕೊಳ್ತಾನೆ. ಅದಕ್ಕಾಗಿ ಈ ಒಂದನೇ ಕೃಷ್ಣನನ್ನ ಈ ಮಾಣ್ಯಕೇಟದ ರಾಷ್ಟ್ರಕೂಟರ ಮನೆತನದ ನಿಜವಾದ ಸ್ಥಾಪಕ ಅಂತ ಕರೆದ್ರೂ ಸಹಿತ ತಪ್ಪಾಗೋದಿಲ್ಲ ಅಂತೇಳಿ ನಿಮಗೆ ಗೊತ್ತಿರಬೇಕಾಗ್ತದೆ. ಆಯ್ತು, ಈ ಒಂದನೇ ಕೃಷ್ಣನಿಗೆ ಒಂದು ಹೆಸರದ ಮೂಲ ಹೆಸರು, ಈತನ ಮೂಲ ಹೆಸರೇನು ಅಂತ ಕೇಳಿದ್ರು, ಅಥವಾ ಇನ್ನೊಂದು ಹೆಸರೇನು ಅಂತ ಕೇಳಿದ್ರ, ಕಲ್ಲರಸ ಬಲ್ಲಹ ಅಂತೇಳಿ. ಕಲ್ಲರಸ ಬಲ್ಲಹ ಎನ್ನುವುದು ಈ ಒಂದನೇ ಕೃಷ್ಣನ ಇನ್ನೊಂದು ಹೆಸರಾಗಿರುತ್ತದೆ. ಇಲ್ಲಿ ನಾಲ್ಕನೇ ಕ್ವಶನ್ ಕೇಳಿದ್ದೇನಪ್ಪ ಅಂತಂದ್ರೆ, ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದಾರ? ಯಾರಪ್ಪ? ದಂತ್ಯದುರ್ಗ ಅಂತೇಳಿ. ಆತನ ಹಿನ್ನೆಲೆ ಏನಂತ ನಿಮ್ಗೆ ಗೊತ್ತಾಯ್ತು, ನಾವೀಗ ನೋಡೋಣ. ಕ್ವಶನ್ ನಂಬರ್ 5, ಎಲ್ಲೋರಾದ ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಎಲ್ಲೋರಾದ ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಬಹಳ ಜನ ನೀವೆಲ್ಲ ಉತ್ತರಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕಶಿಲಾ ಕೈಲಾಸನಾಥ ದೇವಾಲಯ, ಆಪ್ಷನ್ ಎ ದಂತ್ಯದುರ್ಗ, ಬಿ ಒಂದನೇ ಕೃಷ್ಣ, ಸಿ ಧ್ರುವ, ಡಿ ನೃಪತುಂಗ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಕ್ವಶನ್ ನಂಬರ್ 5. ಓಕೆ, ಏನ್ ಪ್ರಶ್ನೆ ಅಂತಂದ್ರೆ, ಎಲ್ಲೋರಾದ ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಅಂತೇಳಿ ನೆನ್ಪಿಟ್ಕೊಂಬಿಡ್ರಿ. ಮಹಾರಾಷ್ಟ್ರದೊಳಗೆ ಔರಂಗಾಬಾದ್ ಅಂತ ಒಂದು ಜಿಲ್ಲೆ, ಔರಂಗಾಬಾದ್ ಜಿಲ್ಲೆ ಒಳಗೆ ಇದು ಯಲ್ಲೋರಾ ಅಂತ ಬರ್ತದೆ. ಯಲ್ಲೋರಾ ಅಂತ ಒಂದು ಸ್ಥಳ ಇದೆ. ಈ ಯಲ್ಲೋರಾದಲ್ಲಿ ಸುಮಾರು 34 ಗುಹಾಲಯಗಳನ್ನು ನಿರ್ಮಿಸಿದ್ದಾರೆ. 34 ಗುಹಾಲಯಗಳು ನಿರ್ಮಿಸಲಾಗಿದೆ. ಆ 34 ಗುಹಾಲಯಗಳಲ್ಲಿ 16ನೇದು ಯಾವುದಪ್ಪ ಅಂತಂದ್ರೆ, ಈ ಒಂದು ಕೈಲಾಸನಾಥ ದೇವಾಲಯ 16ನೇ ಗುಹಾಲಯ. ಇದೆಷ್ಟನೇ ಗುಹಾಲಯ ಇದು? 16ನೇ ಗುಹಾಲಯ. ಇದನ್ನು ನಿರ್ಮಿಸಿದವನು ರಾಷ್ಟ್ರಕೂಟರ ಒಂದನೇ ಕೃಷ್ಣ. ರಾಷ್ಟ್ರಕೂಟರ ಒಂದನೇ ಕೃಷ್ಣ. ಇಲ್ಲೇನು ನಾನು ಹೇಳ್ತಾ ಇದ್ದೀನೋ, ಈ ಕಾನ್ಸೆಪ್ಟು ಯು ಪಿ ಎಸ್ ಸಿಯಿಂದ ಹಿಡಿದು ಪಿ ಸಿ ಎಕ್ಸಾಮ್ವರೆಗೆ ಈ ಕ್ವಶನನ್ನು ಕೇಳಿದ್ದಾರೆ. ಯು ಪಿ ಎಸ್ ಸಿಯಿಂದ ಹಿಡಿದು ಪಿ ಸಿ ಎಕ್ಸಾಮ್ವರೆಗೆ ಕ್ವಶನ್ ಅದು. ಏನು ಕ್ವಶನ್ ಕೇಳಿದಾರೆ ಅಂತಂದ್ರೆ, ಎಲ್ಲೋರಾದ ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ನಿರ್ಮಿಸಿದವರು? ಒಂದನೇ ಕೃಷ್ಣ. ಹಾಗಾದರೆ ಎಲ್ಲೋರಾದ ಏಕಶಿಲಾ ಕೈಲಾಸನಾಥ ದೇವಾಲಯ ಯಾವಾಗ ನಿರ್ಮಾಣ ಆಯಿತು ಅಂತ ಕೇಳಿದ್ರೆ,
ಕ್ರಿಸ್ತಶಕ 756 ಕ್ರಿಸ್ತಶಕ 774 754 ಅವಧಿ ಏನಿತ್ತೋ ಈ ಅವಧಿ ಒಳಗೆ ಈ ಒಂದು ದೇವಾಲಯ ನಿರ್ಮಾಣ ಆಯಿತು. ಏನಿದು ವಿಶೇಷತೆ ಅಂತಂದ್ರೆ ಬಾದಾಮಿಯಲ್ಲಿ ಗುಡ್ಡವನ್ನು ಕೊರೆದು ಗುಹಾಲಯಗಳನ್ನು ಮಾಡಲಾಗಿದೆ. ಆದರೆ ಇದರ ವಿಶೇಷತೆ ಏನಂದ್ರೆ ಮೇಲಿನಿಂದ ಕೆತ್ತೋದಕ್ಕೆ ಆರಂಭಿಸಿ ಒಂದೇ ಬಂಡೆ ಒಳಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಜಗುಲಿ ಗರ್ಭಗುಡಿ, ಅದರ ಮ್ಯಾಲ ಗೋಪುರ, ಅದರ ಮ್ಯಾಲ ಕಳಶ, ಸುತ್ತ ಪ್ರದಕ್ಷಿಣಾ ಪಥ, ಒಳಗೆ ಕಂಬಗಳು, ಮುಖಮಂಟಪ ಏನು ಬೇಕೋ, ಅಥವಾ ಸುಕನಾಸಿನಿ ಮಂಟಪ ಅಂತ ಕರಿತಿರ್ತಾರ, ಅವೆಲ್ಲ ಏನಿದಾವೆ ಎಲ್ಲನೂ ಒಂದೇ ಕಲ್ಲಿನಲ್ಲಿ ಮಾಡಲಾಗಿದೆ. ಅದಕ್ಕೆ ವಿ ಎಸ್ ಸ್ಮಿತ್ ಒಂದು ಕಡೆಗೆ ಹೇಳ್ತಾರೆ, ಇದು ಜಗತ್ತಿನ ಮಹಾ ಅದ್ಭುತಗಳಲ್ಲಿ ಒಂದು, ಜಗತ್ತಿನ ಮಹಾ ಅದ್ಭುತಗಳಲ್ಲಿ ಒಂದು ಅಂತ ಹೇಳಿದ್ರು. ಇನ್ನೊಂದು ಗೊತ್ತಿರಲಿ, ಈ ಎಲ್ಲೋರಾದ ಏಕಶಿಲಾ ಕೈಲಾಸನಾಥ ದೇವಾಲಯದ ಶಿಲ್ಪಿ ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಗೊತ್ತಿರಬೇಕು, ವಿಶ್ವಕರ್ಮ ಆಚಾರಿ ಅಂತೇಳಿ. ವಿಶ್ವಕರ್ಮ ಆಚಾರಿ, ವಿಶ್ವಕರ್ಮ ಆಚಾರಿ ಇದರ ಶಿಲ್ಪಿ ಆಗಿರ್ತಾರೆ. ಇದರದ್ದು ಏಕಶಿಲಾ ಕೈಲಾಸನಾಥ ದೇವಾಲಯದ ಶಿಲ್ಪಿ ವಿಶ್ವಕರ್ಮ ನಿರ್ಮಿಸಿದವನು ಒಂದನೇ ಕೃಷ್ಣ. 16 ಕಂಬಗಳದಾವೆ. ಇನ್ನೊಂದು ವಿಶೇಷತೆ ಅಂತಂದ್ರೆ ಇದು ಶೈವ ದೇವಾಲಯ. ಇಲ್ಲಿ ಹೆಸರಿನೊಳಗೆ ಇದೆ ಕೈಲಾಸನಾಥ ದೇವಾಲಯ ಅಂತ ಕೊಟ್ಟಾರವರು. ಕೈಲಾಸನಾಗಿರೋರು ಯಾರು, ವಿಷ್ಣುನ ಅಲ್ಲ, ಶಿವ. ಅದಕ್ಕೆ ಇದು ಶೈವ ದೇವಾಲಯ ಆಗಿರ್ತದೆ. ಇಷ್ಟು ವಿಷಯಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ನಾವೀಗ ನೋಡೋಣ ಕ್ವಶನ್ ನಂಬರ್ 6. ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಮೊದಲ ರಾಜ ಯಾರು? ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಮೊದಲ ರಾಜ ಯಾರು? ಎ ಇಮ್ಮಡಿ ಪುಲಿಕೇಶಿ, ಬಿ ನೃಪತುಂಗ, ಸಿ ಧ್ರುವ, ಡಿ ಮೂರನೇ ಗೋವಿಂದ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ನೋಡೋಣ ಕ್ವಶನ್ ನಂಬರ್ 6 ಏನಂತ ಪ್ರಶ್ನೆ ಇದೆ ಅಂತಂದ್ರೆ, ಉತ್ತರ ಭಾರತದ ಮೇಲೆ ದಾಳಿಯನ್ನು ಕೈಗೊಂಡ ಕನ್ನಡದ ಮೊಟ್ಟ ಮೊದಲ ರಾಜ ಯಾರು? ನಮಗೆ ಕೆಲವು ಜನರಿಗೆ ಸಡನ್ ಆಗಿ ಪ್ರಶ್ನೆ ನೋಡಿದ ತಕ್ಷಣ ಇಮ್ಮಡಿ ಪುಲಿಕೇಶಿ ಅಂತ ಅನಿಸ್ಬಿಡ್ತದೆ. ಯಾಕೆ? ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿ ಕಾಳಗವನ್ನು ಮಾಡ್ತಾನೆ. ಯಾರ ಜೊತೆಗೆ? ಹರ್ಷವರ್ಧನ್ ಜೊತೆಗೆ. ಆದರೆ ನರ್ಮದಾ ನದಿ ಕಾಳಗದಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿಯು ತಾನಾಗಿ ದಾಳಿ ಮಾಡಲಿಲ್ಲ, ಉತ್ತರ ಭಾರತ ಮೇಲೆ ದಾಳಿ ಮಾಡಿಲ್ಲ. ಹರ್ಷವರ್ಧನನು ಸಾಮ್ರಾಜ್ಯ ವಿಸ್ತರಣೆಗಾಗಿ ಬಂದು ದಾಳಿ ಮಾಡಿದಾಗ ತನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ಯುದ್ಧ ಮಾಡಿದವನು ಇಮ್ಮಡಿ ಪುಲಿಕೇಶಿ. ಅಂದರೆ ಇಮ್ಮಡಿ ಪುಲಿಕೇಶಿಯು ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಿಲ್ಲ. ಹಾಗಾದರೆ ಯಾರು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಹೇಳಿದೆ ಒಂದನೇ ಕೃಷ್ಣ ಅಂತ ಒಬ್ಬ ರಾಜ ಇದ್ದಾನೆ, ಒಂದನೇ ಕೃಷ್ಣ. ಈ ಒಂದನೇ ಕೃಷ್ಣನು ಆಡಳಿತ ಮಾಡೋ ಟೈಮ್ನಾಗ ಅವನಿಗೊಬ್ಬ ಮಗ ಇದ್ದ, ಹಿರಿಯ ಮಗ, ಎರಡನೇ ಗೋವಿಂದ ಅಂತ ಇರ್ತಾನೆ, ಎರಡನೇ ಗೋವಿಂದ. ಆ ಎರಡನೇ ಗೋವಿಂದ ಬಹಳ ಶೂರನಾಗಿದ್ದ. ಈ ಕಡೆ ವೆಂಗಿಯ ಚಾಲುಕ್ಯರ ಮೇಲೆ ದಾಳಿ ಮಾಡಿ ವೆಂಗಿಯ ಚಾಲುಕ್ಯರ ಹೆಣ್ಮಗಳು ಮದುವೆ ಆಗಿದ್ದ. ಆದರೆ ಯಾವಾಗ ಈತ ನಿಧನ ಹೊಂತ ನೋಡ್ರಿ, ಒಂದನೇ ಕೃಷ್ಣ 774, ಅವಾಗ ಅವನ ಸ್ಥಳದೊಳಗೆ ಅವನ ಮಗ ಆಡಳಿತಕ್ಕೆ ಬಂದ, ಎರಡನೇ ಗೋವಿಂದ. ಮದುವೆ ಆಗುವ ಮೊದಲು ಆತ ನಿಜವಾಗ್ಲೂ ಶೂರನಾಗಿದ್ದ, ಮದುವೆ ಆದ ಮೇಲೆ ಆತ ಐಷಾರಾಮಿ ಜೀವಿ ಆದ. ಮದುವೆ ಆದ್ಮೇಲೆ ಏನಾಗ್ತಾನ, ಐಷಾರಾಮಿ ಜೀವಿ ಆಗ್ತಾನಂತೆ. ಯಾರೋ ಆ ಎರಡನೇ ಗೋವಿಂದ. ಅದಕ್ಕೆ ನಾವು ತಮಾಷೆಗಾಗಿ ಹೇಳ್ತಿರ್ತೀವಿ, ಏನಾದರೂ ಬದಲಾಯಿಸುವ ಮನಸ್ಸಿದ್ದರೆ ಮದುವೆಗೆ ಮುಂಚೆ ಬದಲಾಯಿಸು. ಮದುವೆ ಆದಮೇಲೆ ಟಿ ವಿ ಚಾನಲ್ ಬದಲಾಯಿಸೋಕ್ಕೂ ಆಗಲ್ಲ, ಆವಾಗ ರಿಮೋಟ್ ಕಂಟ್ರೋಲ್ನ ಕಂಟ್ರೋಲು ಇನ್ನೊಬ್ಬರ ಕೈಗೆ ಹೋಗ್ತದ ಅಂಥೇಳಿ. ಅಂದರೆ ಇಲ್ಲಿ ಎರಡನೇ ಗೋವಿಂದನ ಪರಿಸ್ಥಿತಿ ಹಂಗಾಗ್ಯದ, ಮದುವೆ ಆಗುವವರೆಗೆ ಶೂರನಾಗಿದ್ದಂಥ ಈತ ಮದುವೆ ಆದ್ಮೇಲೆ ಐಷಾರಾಮಿ ಜೀವಿ ಆದ. ಆತ ಐಷಾರಾಮಿ ಜೀವಿ ಆದ ಅನ್ನೋ ಕಾರಣಕ್ಕಾಗಿ ಅವನನ್ನು ಕೆಳಗಿಳಿಸಿ ಆ ಎರಡನೇ ಗೋವಿಂದನ ತಮ್ಮ ಬರ್ತಾನ ಆಡಳಿತಕ್ಕೆ ಧ್ರುವ ಅಂಥೇಳಿ. ಎರಡನೇ ಗೋವಿಂದನ ತಮ್ಮ ಯಾರು? ಧ್ರುವ ಅಂತ ಆಡಳಿತಕ್ಕೆ ಬಂದ. 780 to 793 ಆಡಳಿತ ಮಾಡ್ತಾನೆ. ಹಾಗಾದ್ರೆ ನೋಡ್ರಿ ಇವರು ವಂಶವೃಕ್ಷ ಹೆಂಗಿದೆ ನೋಡ್ರಿ, ರಾಷ್ಟ್ರಕೂಟರದ್ದು. ಸ್ಥಾಪಕ ಯಾರು? ದಂತಿ ದುರ್ಗ. ಅವನ ನಂತರ ಬಂದವನು ಒಂದನೇ ಕೃಷ್ಣ. ಒಂದನೇ ಕೃಷ್ಣನ ನಂತರ ಆತನ ಮಗನಾಗಿರುವ ಎರಡನೇ ಗೋವಿಂದ ಅಂತ ಬಂದ. ಎರಡನೇ ಗೋವಿಂದ 6 ಆಡಳಿತ ಮಾಡಿದ, ಐಷಾರಾಮಿ ಜೀವಿ ಆಗಿದ್ದ. ಅವನು ಹೋದ ನಂತರ ಈ ಒಂದನೇ ಕೃಷ್ಣನ ಕಿರಿಯ ಮಗ ಬರ್ತಾನೆ ಧ್ರುವ ಅಂತೇಳಿ. ಧ್ರುವ ಶೂರನಾಗಿರ್ತಕ್ಕಂಥವನು, ವೀರನಾಗಿರ್ತಕ್ಕಂಥವನು. ಈ ಧ್ರುವ ಆಡಳಿತವನ್ನು ಮಾಡೋ ಟೈಮ್ನಾಗ ಪಲ್ಲವರ ಒಬ್ಬ ರಾಜ ಇರ್ತಾನೆ, ನಂದಿವರ್ಮ ಅಂತೇಳಿ. ಪಲ್ಲವರ ರಾಜ ನಂದಿವರ್ಮ ಅಂತಿದ್ದ. ಕಂಚಿಯ ಪಲ್ಲವರ ರಾಜ ನಂದಿವರ್ಮನನ್ನು ಸೋಲಿಸಿದ. ನಂದಿವರ್ಮನನ್ನು ಸೋಲಿಸಿ ಇವನನ್ನು ತನ್ನ ಸಾಮಂತನನ್ನಾಗಿ ಮಾಡಿಕೊಂಡ.
ಕಂಚಿಯ ಪಲ್ಲವರ ರಾಜ ನಂದಿವರ್ಮನನ್ನು ಸೋಲಿಸಿ ಅವನನ್ನು ತನ್ನ ಸಾಮಂತನನ್ನಾಗಿ ಮಾಡಿಕೊಂಡ. ಅಷ್ಟೇ ಅಲ್ಲದೆ ಈತನಿಂದ 100 ಮದಗಜಗಳನ್ನು ಪಡೆದುಕೊಂಡ. 100 ಮದಗಜಗಳನ್ನು ಈತ ಕಪ್ಪವಾಗಿ ಪಡೆತಾನೆ. ಯಾರಿಂದ? ಕಂಚಿಯ ಪಲ್ಲವರಿಂದ. ಕಂಚಿಯ ಪಲ್ಲವರಿಂದ 100 ಮದಗಜ ಪಡೆದ. ಇವತ್ತಿನ ಕಾಲದಾಗ ನಾವು ಆಧುನಿಕ ಕಾಲದೊಳಗಿದ್ದೀವಿ. ಈ ಆಧುನಿಕ ಕಾಲದೊಳಗೆ ಯುದ್ಧ ಮಾಡಬೇಕಾದ್ರೆ ಯುದ್ಧ ಟ್ಯಾಂಕರ್ಗಳದಾವ, ಕ್ಷಿಪಣಿಗಳದಾವ, ಯುದ್ಧ ವಿಮಾನಗಳದಾವ. ಅವತ್ತಿನ ಕಾಲದಾಗ ಕುದುರೆ ಮೇಲೆ, ಆನೆ ಮೇಲೆ, ರಥದಲ್ಲಿ ಈ ರೀತಿಯಾಗಿ ನಡ್ಕೊಂತ ಯುದ್ಧಕ್ಕೆ ಹೋಗ್ತಿದ್ರು. ಅವತ್ತಿನ ಕಾಲದೊಳಗೆ, ನಮ್ಮ ಪ್ರಾಚೀನ ಕಾಲದೊಳಗೆ ಕುದುರೆಗಳು ಸಹಿತ ಅಷ್ಟಾಗಿ ಬಳಕೆ ಮಾಡ್ತಿರಲಿಲ್ಲ, ಆನೆಗಳನ್ನು ಸೈನ್ಯದಲ್ಲಿ ಬಳಕೆ ಮಾಡ್ತಿದ್ರು. ಅವತ್ತಿನ ಕಾಲದಾಗ ಆನೆಗಳು ಹೆಂಗಂದ್ರೆ, ಒಂದು ಆನೆ ಅಂದ್ರೆ ಒಂದು ಯುದ್ಧ ಟ್ಯಾಂಕರ್ ಇದ್ದ ಹಾಗೆ. ಒಂದು ಆನೆ ಅಂದ್ರೆ ಒಂದು ಯುದ್ಧ ಟ್ಯಾಂಕರ್ ಇದ್ದಾಗೆ. ಇಲ್ಲಿ ಎಷ್ಟು ಆನೆಗಳನ್ನ ಪಡ್ಕೊಂಡವನಂದ್ರೆ 100 ಮದಗಜಗಳನ್ನ ಈ ಪಲ್ಲವರಿಂದ ಕಾಣಿಕೆಯಾಗಿ ಪಡ್ಕೊಂಡವನು ನಮ್ಮ ಧ್ರುವ. ಇದು ಒಂದು. ಇಷ್ಟೇ ಅಲ್ಲದೆ ಈ ಧ್ರುವನು ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನ. ಧ್ರುವ ಏನ್ ಮಾಡಿದ? ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನ ಕೈಗೊಳ್ತಾನೆ. ನೆನಪಿರಲಿ, ಉತ್ತರ ಭಾರತದ ದಂಡಯಾತ್ರೆಯನ್ನ ಕೈಗೊಂಡ ಮೊಟ್ಟ ಮೊದಲ, ಕನ್ನಡದ ಮೊಟ್ಟ ಮೊದಲ ರಾಜ. ನಮ್ಮಲ್ಲಿ ನೋಡ್ರಿ ಯಾರು ಬರ್ತಾರೆ? ಕದಂಬರಿದ್ದಾರೆ, ಗಂಗರಿದ್ದಾರೆ, ಚಾಲುಕ್ಯರಿದ್ದಾರೆ, ಇವರೆಲ್ಲದರಲ್ಲ ಇವರೆಲ್ಲರೊಳಗ ಮೊದಲನೇ ರಾಜ ಅಂದ್ರೆ ಧ್ರುವ. ಹಾಗಾದ್ರೆ ನೋಡೋಣ ಎಲ್ಲಿ ದಂಡಯಾತ್ರೆಯನ್ನು ಕೈಗೊಂಡ ಅಂತ ನೋಡೋಣ. ಒಂದು, ಈ ಬಂಗಾಳ ಐತ್ ನೋಡ್ರಿ, ಅದನ್ನು ವಂಗದೇಶ ಅಥವಾ ಗೌಡದೇಶ ಅಂತ ಕರಿತಿದ್ರು. ವಂಗದೇಶ ಅಥವಾ ಗೌಡದೇಶ. ಈ ಗೌಡದೇಶದೊಳಗೆ ಒಬ್ಬ ರಾಜ ಇದ್ದ, ಧರ್ಮಪಾಲ ಅಂತೇಳಿ. ಗೌಡದೇಶದ ರಾಜ ಧರ್ಮಪಾಲ ಅಂತಿರ್ತಾನೆ. ಗೌಡದೇಶದ ರಾಜ ಧರ್ಮಪಾಲ ಇವನು ಒಬ್ಬ. ಆಮೇಲೆ ಇಲ್ಲಿ ಕನೌಜ್ ಇದೆ ನೋಡ್ರಿ, ಕನೌಜಿನೊಳಗೊಬ್ಬ ಇದ್ದ, ಇಂದ್ರಾಯುಧ ಅಂತಿರ್ತಾನೆ. ಕನೌಜಿನ ರಾಜ ಇಂದ್ರಾಯುಧ ಅಂತಿದ್ದ, ಇಂದ್ರಾಯುಧ. ಈ ಕಡೆಗೆ ಗುರ್ಜರು ಅಂತ ಬರ್ತಾರೆ, ಗುರ್ಜರ ಪ್ರತಿಹಾರರು ಅಂತ ಬರ್ತಾರೆ. ಗುರ್ಜರ ಪ್ರತಿಹಾರೊಳಗೊಬ್ಬ ವತ್ಸರಾಜ ಅಂತಿದ್ದ. ಗುರ್ಜರ ಪ್ರತಿಹಾರ ರಾಜ ವತ್ಸರಾಜ ಅಂತಿದ್ದ. ಕನೌಜಿನ ರಾಜನಾಗಿರುವ ಇಂದ್ರಾಯುಧನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದ, ಅಪ್ರಾಪ್ತನಾಗಿದ್ದ. ಅದಕ್ಕಾಗಿ ಈ ಗೌಡ ದೇಶದ ಧರ್ಮಪಾಲ ಮತ್ತು ಗುರ್ಜರ ಪ್ರತಿಹಾರ ವತ್ಸರಾಜ ಇಬ್ಬರು ಜನ ಸೇರಿ ಈತನ ಮೇಲೆ ಯುದ್ಧ ಕೊರಟಿದ್ರು. ಆ ಸಮಯದೊಳಗೆ ಈ ಧ್ರುವ ಹೋಗಿ ಉತ್ತರ ಭಾರತ ಮೇಲೆ ದಾಳಿ ಮಾಡ್ತಾನೆ. ಮೊದಲು ಇವನಿಗೆ ಎದುರಾದ ವತ್ಸರಾಜನಿಗೆ ಈ ಝಾನ್ಸಿ ಎಂಬಲ್ಲಿ, ಉತ್ತರ ಪ್ರದೇಶ ಝಾನ್ಸಿ ಎಂಬಲ್ಲಿ ಯುದ್ಧ ನಡೆದು ಈ ವತ್ಸರಾಜನನ್ನು ಸೋಲಿಸಿದ ನಮ್ಮ ಧ್ರುವ. ಆಮೇಲೆ ಗೌಡ ದೇಶದ ಧರ್ಮಪಾಲದ ನೋಡ್ರಿ, ಗಂಗಾ ಯಮುನಾ ದೋ ಪ್ರದೇಶದಲ್ಲಿ ಈ ಗೌಡ ದೇಶದ ಧರ್ಮಪಾಲನೆಗೂ ಮತ್ತು ಧ್ರುವನಿಗೆ ಯುದ್ಧ ನಡೀತು. ಈ ಧರ್ಮಪಾಲನ ಸೋಲಿಸ್ತಾನ ನಮ್ಮ ಧ್ರುವ. ಇವರಿಬ್ಬರನ್ನ ಸೋಲಿಸಿದಾಗ ಧ್ರುವನಿಂದ ಆ ಇಂದ್ರಾಯುಧನಿಗೆ ರಕ್ಷಣೆ ಸಿಕ್ಕಂಗಾಯಿತು. ಇಂದ್ರಾಯುಧನಿಗೆ ರಕ್ಷಣೆ ಸಿಕ್ಕಂಗಾಗಿ ಆ ಇಂದ್ರಾಯುಧನು ನಮ್ಮ ಧ್ರುವನಿಗೆ ಅಪಾರ ಪ್ರಮಾಣದ ಕಪ್ಪ ಕಾಣಿಕೆಯನ್ನು ಕೊಟ್ಟ. ಆತನಿಂದ ಅಪಾರ ಪ್ರಮಾಣದ ಕಪ್ಪ ಕಾಣಿಕೆಯನ್ನು ಪಡೆದಂಥ ನಮ್ಮ ಧ್ರುವನು ಅದರಿಂದ ಒಂದೇ ಒಂದು ಚಿನ್ನದ ನಾಣ್ಯವನ್ನು ಕರ್ನಾಟಕ ತೆಗೆದುಕೊಂಡು ಬರಲಾರದೆ ಅದೇ ಉತ್ತರ ಭಾರತ ಭೂಭಾಗದೊಳಗೆ 100,000 ಹಿಂದೂ ದೇವಾಲಯಗಳನ್ನು ಕಟ್ಟಿ ಬರಿಗೈಯಲ್ಲಿ ಮರಳಿ ಕರ್ನಾಟಕಕ್ಕೆ ಬರ್ತಾನೆ ಈ ಧ್ರುವ. ನೆನಪಿರಬೇಕು, ಏನೋ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ರಾಜ ಯಾರು ಅಂತ ಕೇಳಿದ್ರೆ ಈ ಧ್ರುವ ಅಂತೇಳಿ ಗೊತ್ತಿರಬೇಕಾಗ್ತದ. ಇದು ಕ್ವಶನ್ ನಂಬರ್ 6. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಧ್ರುವ ಅಂತಾಗಿರ್ತದ. ನಾವೀಗ ನೋಡೋಣ ಕ್ವಶನ್ ನಂಬರ್ 7. ಧ್ರುವ ಸಮುದ್ರ ಎಂಬ ಕೆರೆ ನಿರ್ಮಿಸಿದ ರಾಷ್ಟ್ರಕೂಟರ ಅರಸ ಯಾರು? ಧ್ರುವ ಸಮುದ್ರ ಎಂಬ ಕೆರೆ ನಿರ್ಮಿಸಿದ ರಾಷ್ಟ್ರಕೂಟರ ಅರಸ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 3ನೇ ಗೋವಿಂದ, ಬಿ 2ನೇ ಗೋವಿಂದ, ಸಿ 1ನೇ ಧ್ರುವ, ಡಿ 2ನೇ ಧ್ರುವ ಅಂತ ಆಪ್ಷನ್ಸ್ ಇದೆ. ಓಕೆ, ಪ್ರಶ್ನೆ ಚೆನ್ನಾಗಿ ನೋಡ್ಕೊಳ್ರಿ. ಧ್ರುವ ಸಮುದ್ರ ಎಂಬ ಕೆರೆ ನಿರ್ಮಿಸಿದ ರಾಷ್ಟ್ರಕೂಟರ ಅರಸ ಯಾರು ಅಂತಿದೆ. ಓಕೆ, ಹೆಸರಿನೊಳಗಿದೆ, ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು ಅಂತ ನೀವು ಅನ್ಕೊಂಡಿದ್ರೆ ಅಲ್ಲಿ 1ನೇ ಧ್ರುವ ಮತ್ತು 2ನೇ ಧ್ರುವ ಅಂತ ಕೊಡಿದ್ದಾರೆ. ರಾಷ್ಟ್ರಕೂಟರಲ್ಲಿ ಒಬ್ಬನೇ ಧ್ರುವ ಬರ್ತಾನೆ, ಇಲ್ಲಿ ಇಬ್ಬರು ಜನ ಧ್ರುವ ಇಲ್ಲ, ಒಬ್ಬನೇ ಧ್ರುವ. ಹಾಗಾದ್ರೆ ಈ ಧ್ರುವನು ಉತ್ತರ ಭಾರತ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡು ಮರಳಿ ಬಂದ. ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡು ಮರಳಿ ಬಂದಿರತಕ್ಕಂಥ ಈ ಧ್ರುವನು ಇಂದಿನ ಹಾಸನ ಜಿಲ್ಲೆಯಲ್ಲಿ ಒಂದು ಕೆರೆಯನ್ನು ಕಟ್ತಾನ. ಧ್ರುವ ಸಮುದ್ರ ಅಂತ ಕೆರೆ, ಧ್ರುವ ಸಮುದ್ರ ಅಂತ ಕೆರೆ ಕಟ್ಟಿದ. ಅಲ್ಲಿಯೇ ಒಂದು ನಗರ ಬೆಳೆತು, ದ್ವಾರ ಸಮುದ್ರ ಅಂತೇಳಿ. ಧ್ರುವ ಸಮುದ್ರ ಅಂತೇನು ಕಟ್ಟಿದ್ನೋ ಅದರ ಸುತ್ತ ಬೆಳೆದಿರತಕ್ಕಂಥ ಒಂದು ನಗರ ದ್ವಾರ ಸಮುದ್ರ ಅಂತ ನಗರ ಬೆಳೆತು.
ಇದೇ ದ್ವಾರ ಸಮುದ್ರ ಇಂದಿನ ಹಾಸನ ಜಿಲ್ಲೆಯ ಹಳೆಬೀಡು. ಹಾಸನ ಜಿಲ್ಲೆಯ ಹಳೆಬೀಡು ಏನಾಯ್ತು, ಆ ಹಳೆಬೀಡು ಅಂತಕ್ಕಂಥ ನಗರ ನಿರ್ಮಾಣವಾದದ್ದು ಯಾರಿಂದ ಅಂತ ಕೇಳಿದಾಗ ಧ್ರುವ. ಧ್ರುವ ಸಮುದ್ರ ಏನಾಗ್ಯದ, ದ್ವಾರ ಸಮುದ್ರ ಆಗ್ಯದ. ದ್ವಾರ ಸಮುದ್ರ ಇಂದಿನ ಹಳೆಬೀಡು ಆಗ್ಯದ. ದ್ವಾರ ಸಮುದ್ರ ಇಂದಿನ ಹಳೆಬೀಡಾಗ್ಯದ. ಗೊತ್ತಿರಬೇಕು, ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಧ್ರುವ ಸಮುದ್ರ ಎಂಬ ಕೆರೆಯನ್ನ ಕಟ್ಟಿದ ರಾಜ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಯಾರಪ್ಪ, ರಾಷ್ಟ್ರಕೂಟರ ಧ್ರುವ. ಇಲ್ಲಿ ಒಂದನೇ ಧ್ರುವ ಎರಡನೇ ಧ್ರುವ ಅಂತ ನಾನು ಸುಮ್ಮನೆ ಕೊಟ್ಟಿನ ಆಪ್ಷನ್ ಎರಡನೇ ಧ್ರುವ ಅಂತ ಹೇಳಿ, ಇಬ್ಬರು ಜನಲ್ಲಿ ಒಬ್ಬನೇ ಅದನ್ನ ಧ್ರುವ ಅಂತೇಳಿ ಆ ಧ್ರುವ ಕಟ್ಟಿರ್ತಕ್ಕಂಥದ್ದು. ಇದು ಕ್ವಶನ್ ನಂಬರ್ 7. ನಾವೀಗ ನೋಡೋಣ ಕ್ವಶನ್ ನಂಬರ್ 8. ಹಿಮಾಲಯದವರೆಗೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಅರಸ ಯಾರು? ಹಿಮಾಲಯದವರೆಗೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಅರಸ ಯಾರು ಅಂತ ಪ್ರಶ್ನೆ ಇದೆ. ನೆನಪಿರು ನೋಡ್ರಿ ಚೆನ್ನಾಗಿ. ಆಪ್ಷನ್ ಎ ಧ್ರುವ, ಬಿ ಮೂರನೇ ಗೋವಿಂದ, ಸಿ ನೃಪತುಂಗ, ಡಿ ಇಮ್ಮಡಿ ಪುಲಕೇಶಿ ಅಂತ ಆಪ್ಷನ್ಸ್ ಇದೆ. ನೋಡ್ರಿ ಪ್ರಶ್ನೆ ಏನಿದೆ, ಹಿಮಾಲಯದವರೆಗೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಅರಸ ಯಾರು ಅಂತ ಪ್ರಶ್ನೆ. ಓಕೆ, ಈಗ ನೋಡೋಣ ನಾವಿಲ್ಲಿ. ಧ್ರುವ ಎಂಬ ರಾಜ 780 793 ಆಡಳಿತವನ್ನು ಮಾಡಿದ. ಈ ಧ್ರುವನ ನಂತರ ಆತನ ಮಗ ಆಡಳಿತಕ್ಕೆ ಬರ್ತಾನೆ. ಆತನ ಹೆಸರು ಮೂರನೇ ಗೋವಿಂದ ಅಂತೇಳಿ. ಧ್ರುವನ ನಂತರ ಆಡಳಿತಕ್ಕೆ ಬಂದವನು ಆತನ ಮಗನಾಗಿರುವ ಮೂರನೇ ಗೋವಿಂದ. ಈತನು 793 ಆಡಳಿತವನ್ನು ಆರಂಭಿಸಿ ಕ್ರಿಸ್ತ ಶಕ 814 ಆಡಳಿತ ಮಾಡ್ತಾನೆ ಧ್ರುವ, ಸಾರಿ ಮೂರನೇ ಗೋವಿಂದ. ಈ ಧ್ರುವ ನಂತರ ಬಂದವನು ಮೂರನೇ ಗೋವಿಂದ. ಈ ಮೂರನೇ ಗೋವಿಂದನಿಗೊಂದು ಆಸೆ ಇತ್ತು. ಏನಂತ ಆಸೆ ಇತ್ತು, ಉತ್ತರ ಭರತೇಶ್ವರನಾಗಬೇಕನ್ನೋ ಆಸೆ ಇತ್ತು. ತನ್ನ ತಂದೆಯಂತೆ ತಾನು ಸಹಿತ ಉತ್ತರ ಭಾರತದ ಮೇಲೆ ದಾಳಿ ಮಾಡಬೇಕನ್ನೋ ಆಸೆ ಇತ್ತು. ಆ ಆಸೆಯೊಂದಿಗೆ ಈ ಮೂರನೇ ಗೋವಿಂದನು ಉತ್ತರ ಭಾರತ ಮೇಲೆ ದಾಳಿಯನ್ನು ಕೈಗೊಳ್ಳುತ್ತಾನೆ. ಈತನು ಉತ್ತರ ಭಾರತ ಮೇಲೆ ದಾಳಿ ಕೈಗೊಂಡಾಗ ಗೌಡ ದೇಶದೊಳಗೆ ಇವನೇ ಇದ್ದ, ಧರ್ಮಪಾಲ ಅಂತಿದ್ದ. ಗೌಡ ದೇಶದೊಳಗೆ ಯಾರಿದ್ರು, ಧರ್ಮಪಾಲ ಅಂತಿದ್ದ. ಗುರ್ಜರ ಪ್ರತಿಹಾರರಲ್ಲಿ ಎರಡನೇ ನಾಗಭಟ್ಟ ಅಂತ ರಾಜ ಇರ್ತಾನೆ. ಗುರ್ಜರ ಪ್ರತಿಹಾರಲ್ಲಿದ್ದವನು ಎರಡನೇ ನಾಗಭಟ್ಟ ಎನ್ನುವ ರಾಜ ಇದ್ದ ಗುರ್ಜರ ಪ್ರತಿಹಾರಲ್ಲಿ. ಈ ಕನೌಜ್ನಲ್ಲಿ ಒಬ್ಬ ರಾಜ ಇರ್ತಾನೆ ಚಕ್ರಾಯುಧ ಅಂತೇಳಿ. ಮೊದಲು ಧ್ರುವ ಹೋದಾಗ ಯಾರಿದ್ರು, ಇಂದ್ರಾಯುಧ ಅಂತಿದ್ರೆ ಇವಾಗ ಯಾರದಾರ, ಚಕ್ರಾಯುಧ ಅಂತಿದ್ದಾನೆ. ನಮ್ಮ ಮೂರನೇ ಗೋವಿಂದನು, ಮೂರನೇ ಗೋವಿಂದನು ಗೌಡ ದೇಶದ ಧರ್ಮಪಾಲನ ಸೋಲಿಸಿದ, ಗುರ್ಜರ ಪ್ರತಿಹಾರ ಎರಡನೇ ನಾಗಭಟ್ಟನನ್ನು ಸೋಲಿಸಿದ, ಕನೌಜನ ಚಕ್ರಾಯುಧನನ್ನು ಸೋಲಿಸಿದ. ಈ ಮೂರು ಜನರಿಂದ ಅಪಾರ ಪ್ರಮಾಣದ ಕಪ್ಪವನ್ನು ವಸೂಲಿ ಮಾಡಿದ. ಅವರಿಂದ ಅಪಾರ ಪ್ರಮಾಣದ ಕಪ್ಪವನ್ನು ವಸೂಲಿ ಮಾಡಿದಂಥ ಈತನು ಮೂರನೇ ಗೋವಿಂದನು. ಆ ದುಡ್ಡಿನಲ್ಲಿ ಹಿಂದೇನು ಕಟ್ಟಿದ ದೇವಸ್ಥಾನಗಳಿದ್ದನೋ ಆ ಎಲ್ಲ ದೇವಸ್ಥಾನಗಳಿಗೆ ದಾನ ನೀಡಿ ಆ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ ಬರಿಗೈ ಒಳಗ ಮರಳಿ ಬಂದನಂತೆ. ಇದು ಕನ್ನಡಿಗರ ಉದಾರ ಗುಣ. ಮನಸ್ಸು ಮಾಡಿದ್ರೆ ಧ್ರುವ ಮತ್ತು ಮೂರನೇ ಗೋವಿಂದ ಇಡೀ ಉತ್ತರ ಭಾರತವನ್ನು ಆಳ್ಬೋದಿತ್ತು. ನಾವೇನೇ ಹೊತ್ತು ಅಶೋಕ, ಸಮುದ್ರಗುಪ್ತ ಅಂತ ಏನೊಂದು ಪಟ್ಟಿಯನ್ನು ಮಾಡ್ತೀವೋ, ಮುಖ್ಯ ರಾಜರ ಪಟ್ಟಿ, ಅದರೊಳಗೆ ಇವ್ರದ್ದು ಸಹಿತ ಹೆಸರುತ್ತಿತ್ತು. ಅದರ ಉದಾರ ಗುಣದಿಂದಾಗಿ ಆ ಎಲ್ಲ ಅಲ್ಲೇ ದಾನ ಮಾಡಿ ಬಂದರು. ಆ ಪ್ರದೇಶವನ್ನು ಸಹಿತ ಅವರು ಆಳಲಿಲ್ಲ. ಓಕೆ, ಈಗ ನೋಡೋಣ, ಈಗ ನೋಡೋಣ ಪ್ರಶ್ನೆ ಏನು ಕೇಳಿದಾರ. ಹಿಮಾಲಯದವರೆಗೆ ದಂಡಯಾತ್ರೆಯನ್ನು ಕೈಗೊಂಡಿದ್ದ ಕನ್ನಡದ ಅರಸ ಯಾರು, ರಾಷ್ಟ್ರಕೂಟರು ಅರಸ ಯಾರು ಅಂತೇಳಿ ನಾ ಹೇಳಕತ್ತೀನಿ. ಮೂರನೇ ಗೋವಿಂದ ಮೂರು ಜನರನ್ನು ಸೋಲಿಸಿದ, ಗೌಡ ದೇಶದ ಧರ್ಮಪಾಲ, ಗುರ್ಜರ ಪ್ರತಿಹಾರ ಎರಡನೇ ನಾಗಭಟ್ಟ, ಆಮೇಲೆ ಕನೌಜನ ಚಕ್ರಾಯದ ಮೂರು ಮಂದಿನ ಸೋಲಿಸಿದ. ಈ ಮೂರನೇ ಗೋವಿಂದನ ಮಗನ ಹೆಸರು ನೃಪತುಂಗ ಅಂತಿರ್ತದ, ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ ಯಾರಿವನು, ಮೂರನೇ ಗೋವಿಂದನ ಮಗ. ಈ ಅಮೋಘ ವರ್ಷ ನೃಪತುಂಗನು ಒಂದು ಶಾಸನವನ್ನು ಹೊರಡಿಸ್ತಾನ, ಸಂಜಾನ ಶಾಸನ ಅಂತಿದೆ. ಯಾವ ಶಾಸನ, ಸಂಜಾನ ಶಾಸನ. ಸಂಜನಾ ಶಾಸನ ಅನ್ಬೇಡ್ರಿ, ಸಂಜಾನ ಶಾಸನ ಅಥವಾ ಸಂಜನ ಶಾಸನ ಅಂತನ್ರಿ. ಈ ಸಂಜಾನ ಶಾಸನದಲ್ಲಿ ಅಥವಾ ಸಂಜನ ಶಾಸನದಲ್ಲಿ ನೃಪತುಂಗ ಹೇಳ್ತಾನೆ. ಏನು ಹೇಳಿದ ನೃಪತುಂಗ, ಸೆಂಟೆನ್ಸ್ ಅನ್ನು ಕರೆಕ್ಟಾಗಿ ಕೇಳಬೇಕು. ಮೂರನೇ ಗೋವಿಂದನು ಉತ್ತರ ಭಾರತ ದಂಡಯಾತ್ರೆಯನ್ನು ಕೈಗೊಂಡು ಮರಳಿ ಬರುವಾಗ, ಮೂರನೇ ಗೋವಿಂದನು ಉತ್ತರ ಭಾರತ ದಂಡಯಾತ್ರೆಯನ್ನು ಕೈಗೊಂಡು ಮರಳಿ ಬರುವಾಗ ಈತನ ಮದಗಜಗಳು ಹಾಗೂ ಅಶ್ವಪಡೆಗಳು ಗಂಗಾ ನದಿಯಲ್ಲಿ ಮಿಂದೆದ್ದವು. ಈತನ ಮದಗಜಗಳು ಹಾಗೂ ಅಶ್ವಪಡೆಗಳು ಗಂಗಾ ನದಿಯಲ್ಲಿ ಮಿಂದೆದ್ದವು. ಹಿಮಾಲಯದಿಂದ ಹರಿದು ಬರುತ್ತಿದ್ದ ಪವಿತ್ರ ತೀರ್ಥವನ್ನು ಸೇವಿಸಿದವು. ಈತನ ರಣಘೋಷಗಳು ಹಿಮಾಲಯದ ಗಿರಿಕಂದರಗಳಲ್ಲಿ ಮಾರ್ದನಿಸಿದವು ಅಂತೇಳಿ ಈ ಸಂಜಾನ ಶಾಸನ ಹೇಳ್ತದೆ. ಹಾಗಂದ್ರೆ ಈ ಮೂರನೇ ಗೋವಿಂದನು
ಉತ್ತರ ಭಾರತದ ಮೇಲಷ್ಟಲ್ಲ ಹಿಮಾಲಯದವರೆಗೆ ದಂಡಯಾತ್ರೆಯನ್ನು ಕೈಗೊಂಡಿದ್ದ ಎಂದು ಹೇಳುವ ಶಾಸನ ಸಂಜಾನ ಶಾಸನ. ಇಲ್ಲಿ ಪ್ರಶ್ನೆ ಕೇಳಿದ್ದ ಅದನ್ನ, ಹಿಮಾಲಯದವರು ದಂಡಯಾತ್ರೆ ಕೈಗೊಂಡಿರತಕ್ಕಂಥ ಕನ್ನಡದ ಅರಸ ಯಾರು ಅಂತ ಕೇಳಿದರೆ, ಯಾರಪ್ಪ ಅರಸ? ಈ ಮೂರನೇ ಗೋವಿಂದ. ಏನು ಹೇಳ್ತು ಸಂಜಾನ ಶಾಸನ, ಇನ್ನೊಮ್ಮೆ ಹೇಳ್ತೀನಿ, ನೆನಪಿಟ್ಟುಕೊಡ್ರಿ. ಮೂರನೇ ಗೋವಿಂದನು ಉತ್ತರ ಭಾರತ ದಂಡಯಾತ್ರೆಯನ್ನು ಕೈಗೊಂಡು ಮರಳಿ ಬರುವಾಗ ಆತನ ಮದಗಜಗಳಾಗುವ ಅಶ್ವಪಡೆಗಳು ಗಂಗಾ ನದಿಯಲ್ಲಿ ಮಿಂದೆದ್ದವು. ಹಿಮಾಲಯದಿಂದ ಹರಿದು ಬರುತ್ತಿದ್ದ ಪವಿತ್ರ ತೀರ್ಥವನ್ನು ಸೇವಿಸಿದವು. ಈತನ ರಣಘೋಷಗಳು ಹಿಮಾಲಯದ ಗಿರಿಕಂದರಗಳಲ್ಲಿ ಮಾರ್ದನಿಸಿದವು ಅಂತ ಹೇಳ್ತಾನೆ. ಅಂದ್ರೆ ಈತ ಗಂಗಾ ನದಿ ದಾಟಿ ಹೋಗಿದ್ದಂತ ದಂಡಯಾತ್ರೆ ಕೈಗೊಂಡು ಹೊರಳಿ ಬರುವಾಗ ಆ ಮದಗಜಗಳು ಮತ್ತು ಅಶ್ವಪಡೆಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವಂತೆ ಹಿಮಾಲಯದಿಂದ ಹರಿದು ಬರುತ್ತಿದ್ದ, ಅಂದ್ರೆ ಪವಿತ್ರ ನೋಡ್ರಿ, ಹಿಮಾಲಯದಿಂದ ಹರಿದು ಬರುತ್ತಿದ್ದ ಪವಿತ್ರ ಜಲವನ್ನು ಅಥವಾ ತೀರ್ಥವನ್ನು, ಗಂಗಾ ನದಿಯ ನೀರನ್ನು ಆತ ತೀರ್ಥ ಅಂತ ಕರೆದಾನೆ, ಪವಿತ್ರ ತೀರ್ಥ ಅಂತ ಕರೆದಾನೆ. ಪವಿತ್ರ ತೀರ್ಥವನ್ನು ಸೇವಿಸಿದವು. ಈತನ ರಣಘೋಷಗಳು ಹಿಮಾಲಯದ ಗಿರಿಕಂದರಗಳಲ್ಲಿ ಮರ್ದನೆ ಕೊಟ್ಟವು ಅಂತೇಳಿ ಯಾರು ಹೇಳ್ತಾರ? ಆ ಒಂದು ನೃಪತುಂಗ ಸಂಜಾನ ಶಾಸನದಲ್ಲಿ ಹೇಳ್ತಾನ. ಇದು ಕ್ವಶನ್ ನಂಬರ್ 8. ನಾವು ನೋಡೋಣ ಕ್ವಶನ್ ನಂಬರ್ 9. ಮಯೂರಕಂಡಿ ಅಥವಾ ಮೋರಿಕಂಡಿ ಎಂಬ ಹೆಸರಿನ ಎರಡನೇ ರಾಜಧಾನಿಯನ್ನು ನಿರ್ಮಿಸಿಕೊಂಡಿದ್ದ ರಾಷ್ಟ್ರಕೂಟರ ಅರಸ ಯಾರು? ಮಯೂರಕಂಡಿ ಅಥವಾ ಮೋರಿಕಂಡಿ ಎಂಬ ಹೆಸರಿನ ಎರಡನೇ ರಾಜಧಾನಿಯನ್ನು ನಿರ್ಮಿಸಿಕೊಂಡಿದ್ದ ರಾಷ್ಟ್ರಕೂಟ ಅರಸ ಯಾರು? ಎ ನೃಪತುಂಗ, ಬಿ ಧ್ರುವ, ಸಿ ಮೂರನೇ ಗೋವಿಂದ, ಡಿ ಮೂರನೇ ಕೃಷ್ಣ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸರಿಯಾಗಿ ನೋಡ್ರಿ ಕ್ವಶನ್ ನಂಬರ್ 9. ಏನಂತ ಪ್ರಶ್ನೆ ಇದೆ ಅಂತಂದ್ರೆ, ಒಂದು ಸ್ಥಳದ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳದ ಹೆಸರು ಯಾವ ಸ್ಥಳ ಅಂತಂದ್ರೆ ಮಯೂರಕಂಡಿ ಅಥವಾ ಮೋರಿಕಂಡಿ, ಮಯೂರಕಂಡಿ ಅಥವಾ ಮೋರಿಕಂಡಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರದೇಶವನ್ನು, ಸ್ಥಳವನ್ನು ತನ್ನ ಎರಡನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದ, ಅರಸ ಯಾರು ಅಂತ ಕೇಳಿದರೆ, ಮಯೂರಕಂಡಿ ಎನ್ನುವ ಸ್ಥಳ ಪ್ರಸ್ತುತ ಬೀದರ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದೆ. ಇದನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದವನು ಈ ಮೂರನೇ ಗೋವಿಂದ. ಈ ಒಂದು ಮಯೂರಕಂಡಿ ಅಥವಾ ಮೋರಿಕಂಡಿ ಗ್ರಾಮವನ್ನು ತನ್ನ ಎರಡನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಅಂತ ಹೇಳ್ತಾರ. ಹಾಗಾದರೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ? ಮೂರನೇ ಗೋವಿಂದ ಅಂತಾಗಿರ್ತದ. ನಾವು ಇಲ್ಲಿವರೆಗೆ 9 ಪ್ರಶ್ನೆಗಳನ್ನು ನೋಡಿದ್ವಿ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 10. ಅಮೋಘ ವರ್ಷ ನೃಪತುಂಗಣ ತಂದೆ ಯಾರು? ಎ ಧ್ರುವ, ಬಿ ಎರಡನೇ ಗೋವಿಂದ, ಸಿ ಮೂರನೇ ಗೋವಿಂದ, ಡಿ ದಂತಿ ದುರ್ಗ ಅಂತಿದೆ. ಓಕೆ, ಇದೇನೋ ಪ್ರಶ್ನೆ ಇದೇನೋ, ಈ ಪ್ರಶ್ನೆಯನ್ನು ಗ್ರೂಪ್ ಸಿ ಎಕ್ಸಾಮ್ ಒಳಗೆ ಕನ್ನಡದಲ್ಲಿ ಕೇಳಿದ್ದಾರೆ. ಗ್ರೂಪ್ ಸಿ ಎಕ್ಸಾಮ್ ಪೇಪರ್ 2 35 ಕನ್ನಡ, 35 ಇಂಗ್ಲೀಷು, 30 ಕಂಪ್ಯೂಟರ್ ಇರ್ತದಲ್ಲ, ಅಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆನಪಿರಬೇಕು, ಇಲ್ಲಿ ನೋಡ್ರಿ, ಅಮೋಘ ವರ್ಷ ನೃಪತುಂಗ, ಈ ಅಮೋಘ ವರ್ಷ ನೃಪತುಂಗನು ರಾಷ್ಟ್ರಕೂಟರಲ್ಲಿಯೇ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ನೋಡ್ರಿ. ಕದಂಬರಲ್ಲಿ ಕಾಕುಸ್ವರ್ಮ, ಗಂಗರಲ್ಲಿ ದುರ್ವಿನಿತ, ಬಾದಾಮಿ ಚಾಲುಕ್ಯರಲ್ಲಿ ಇಮ್ಮಡಿ ಪುಲಿಕೇಶಿ ಇದ್ದ ಹಾಗೆ ಈ ರಾಷ್ಟ್ರಕೂಟರೊಳಗೆ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಯಾರು ಅಂತಂದ್ರೆ ಈ ಅಮೋಘ ವರ್ಷ. ಈ ಅಮೋಘ ವರ್ಷನು ಮೂರನೇ ಗೋವಿಂದನ ಮಗ. ಅಂದ್ರೆ ಈತನ ತಂದೆ ಯಾರಪ್ಪ? ಮೂರನೇ ಗೋವಿಂದ. ಜೊತೆಗೆ ಇನ್ನೊಂದು ಅಂಶವನ್ನ ಕೇಳ್ತಿರ್ತಾರೆ, ಈತನ ಮೂಲ ಹೆಸರೇನು ಅಂತೇಳಿ. ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಹೇಳಿದೀನಿ ನಿಮಗೆ ಏನಪ್ಪ ಅಂತಂದ್ರೆ, ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರೇನು ಅಂತ. ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರು ಎರೆಯ. ಆತನ ಮೂಲ ಹೆಸರು ಎರೆಯ. ಹಂಗ ಈ ಅಮೋಘ ವರ್ಷನ ಮೂಲ ಹೆಸರು ಶರ್ವ ಅಂತಿರ್ತದ. ಈತನು ಆಡಳಿತಕ್ಕೆ ಬಂದಾಗ ಇವನಿಗೆ 14 ವಯಸ್ಸಾಗಿತ್ತು. ಈತನ ತಂದೆ ನಿಧನ ಹೊಂದಿದಾಗ ಈತ 14 ವಯಸ್ಸಿನೊಳಗೆ ಆಡಳಿತಕ್ಕೆ ಬರ್ತಾನ. 1814 to 1878 ಈ ಅಮೋಘ ವರ್ಷನು ಆಡಳಿತವನ್ನ ಮಾಡ್ತಾನೆ. ಇಲ್ಲಿ ಕ್ವಶನ್ ಕೇಳಿದ್ದೇನಪ್ಪ, ಅಮೋಘ ವರ್ಷ ನೃಪತುಂಗನ ತಂದೆ ಯಾರು ಅಂತ ಪ್ರಶ್ನೆ ಕೇಳಿದಾರ. ಯಾರು? ಮೂರನೇ ಗೋವಿಂದ ಅಂತಕ್ಕಂಥ ವ್ಯಕ್ತಿ ಅಮೋಘ ವರ್ಷ ನೃಪತುಂಗನ ತಂದೆ ಆಗಿರ್ತಾನೆ. ಓಕೆ, ನಾವು ನೋಡೋಣ ಕ್ವಶನ್ ನಂಬರ್ 11. ತನ್ನ ಸೇನಾಪತಿಯ ಹೆಸರಿನ ಮೇಲೆ ಬಂಕಾಪುರ ಎಂಬ ನಗರವನ್ನು ನಿರ್ಮಿಸಿದ್ದ ಕನ್ನಡದ ಅರಸ ಯಾರು? ತನ್ನ ಸೇನಾಪತಿಯ ಹೆಸರಿನ ಮೇಲೆ ಬಂಕಾಪುರ ಎಂಬ ನಗರವನ್ನು ನಿರ್ಮಿಸಿದ್ದ ಕನ್ನಡದ ಅರಸ ಯಾರು? ಎ ಮೂರನೇ ಕೃಷ್ಣ, ಬಿ ವಿಷ್ಣುವರ್ಧನ, ಸಿ ನೃಪತುಂಗ, ಡಿ ಧ್ರುವ ಅಂತ ಆಪ್ಷನ್ಸ್ ಇದೆ. ಓಕೆ, ಇಲ್ಲಿ ನೋಡ್ರಿ, ಚೆನ್ನಾಗಿ ನೋಡಬೇಕು. ಏನು ಪ್ರಶ್ನೆ ಕೇಳಿದಾರ ಅಂತಂದ್ರೆ, ತನ್ನ ಸೇನಾಪತಿಯ ಹೆಸರಿನ ಮೇಲೆ
ಬಂಕಾಪುರ ಎಂಬ ನಗರವನ್ನು ನಿರ್ಮಿಸಿದ್ದ ಕನ್ನಡದ ಅರಸ ಯಾರು? ಬಂಕಾಪುರ ಎಂಬ ನಗರವನ್ನು ನಿರ್ಮಿಸಿದ್ದ ಕನ್ನಡದ ಅರಸ ಯಾರು? ಇಲ್ಲಿ ನೋಡ್ರಿ, ಅಮೋಘ ವರ್ಷನು ಆಡಳಿತಕ್ಕೆ ಬಂದಾಗ ಆತನಿಗೆ 814 ಆಡಳಿತಕ್ಕೆ ಬಂದಾಗ ಆತನಿಗೆ 14 ವಯಸ್ಸಾಗಿತ್ತು. ಕೇವಲ 14 ವಯಸ್ಸಾಗಿತ್ತು ಅವನಿಗೆ. ಯಾರಿಗೆ? ಅಮೋಘ ವರ್ಷನಿಗೆ. ಅವನು ಚಿಕ್ಕವನಿದ್ದ ಅನ್ನೋ ಕಾರಣಕ್ಕಾಗಿ ಕೆಲವು ಜನ ಸಾಮಂತ ಅರಸರು ಆತನ ವಿರುದ್ಧ ದಂಗೆ ಎದ್ದರು. ಸಾಮಂತರು ಅಂದರೆ ಅಧೀನರಾಜರು. ಉದಾಹರಣೆಗೆ ಗೋವಾದ ಕದಂಬರು, ಹಾನಗಲ್ಲಿನ ಕದಂಬರು, ಸೌದತ್ತಿಯ ರಟ್ಟರು, ಉಚ್ಚಂಗಿಯ ಪಾಂಡ್ಯರು ಅಂತ ಹಿಂಗೆ ಮಣೆತನ ಬರ್ತಾವೆ. ನಾನು ಮುಂದಿನ ಕಲ್ಯಾಣ ಚಾಲಕರು ಹೇಳ್ಬೇಕಾದ್ರೆ ಅದರೆಲ್ಲದ್ರ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಅವರು ದಂಗೆ ಎದ್ದರು, ಅವರೆಲ್ಲರೂ ದಂಗೆ ಎದ್ದರು. ಆಗ ಇವನಿಗೊಬ್ಬ ಸೇನಾಪತಿ ಇದ್ದ ಅಮೋಘ ವರ್ಷನಿಗೆ. ಆ ಸೇನಾಪತಿಯ ಹೆಸರು ಬಂಕೇಶ ಅಂತ ಇರ್ತದೆ. ಸೇನಾಪತಿಯ ಹೆಸರು ಬಂಕೇಶ ಅಂತೇಳಿ. ಆ ಬಂಕೇಶನು ಈತನ ಸೈನ್ಯದ ನಾಯಕತ್ವವನ್ನು ವಹಿಸ್ಕೊಂಡು, ಅಂದರೆ ಅಮೋಘ ವರ್ಷನ ಸೈನ್ಯದ ನಾಯಕತ್ವ ವಹಿಸ್ಕೊಂಡು ಸಾಮಂತರೆಲ್ಲರ ದಂಗೆಯನ್ನು ಹತ್ತಿಕ್ಕಿದ. ಇದು ಒಂದು ಆತನ ಸಾಧನೆ. ಸಾಮಂತರೆಲ್ಲರೂ ಮತ್ತು ಅಮೋಘ ವರ್ಷನ ಅಧೀನದಲ್ಲಿರುವಂತೆ ಆತ ನೋಡಿಕೊಂಡ. ಇದು ಒಂದು. ಇದರ ಜೊತೆಗೆ ಈ ಬಂಕೇಶನು ತುಮಕೂರು ಜಿಲ್ಲೆ ಒಳಗೊಂದು ಕೈದಾಳ ಅಂತ ಒಂದು ಪ್ರದೇಶ ಇದೆ. ತುಮಕೂರು ಜಿಲ್ಲೆ ಒಳಗೆ ಕೈದಾಳ ಅಂತ ಒಂದು ಪ್ರದೇಶ ಇದೆ. ಆ ಕೈದಾಳವನ್ನು ಸಹಿತ ವಶಪಡಿಸಿಕೊಂಡ. ತುಮಕೂರು ಜಿಲ್ಲೆಯ ಕೈದಾಳ ಎಂಬ ಪ್ರದೇಶವನ್ನು ಈತ ವಶಪಡಿಸಿಕೊಂಡ. ಅದಕ್ಕಾಗಿ ಈ ಅಮೋಘ ವರ್ಷನು ಬಂಕಾಪುರ ಎಂಬ ನಗರವನ್ನು ನಿರ್ಮಿಸ್ತಾನೆ ಹಾವೇರಿ ಜಿಲ್ಲೆಯಲ್ಲಿ ಬಂಕೇಶನ ಹೆಸರಿನ ಮೇಲೆ. ಅಮೋಘ ವರ್ಷನು ಬಂಕಾಪುರ ಎಂಬ ನಗರವನ್ನು ನಿರ್ಮಿಸಿದ್ದ ಬಂಕೇಶನ ಹೆಸರಿನ ಮೇಲೆ ಎಂದು ವಿವರಿಸುವ ಶಾಸನ ಕೊಣ್ಣೂರು ಶಾಸನ. ಕೊಣ್ಣೂರು ಶಾಸನ ಏನಂತ ಹೇಳ್ತದೆ? ಕೊಣ್ಣೂರು ಶಾಸನ, ಅಮೋಘ ವರ್ಷನು ಬಂಕೇಶನ ಹೆಸರಿನ ಮೇಲೆ ಬಂಕಾಪುರ ಎಂಬ ನಗರವನ್ನು ನಿರ್ಮಿಸಿದ್ದ ಅಂತೇಳಿ ಹೇಳ್ತದೆ. ನೆನಪಿರಬೇಕು, ಅಮೋಘ ವರ್ಷ ನಿರ್ಮಿಸಿದ್ದ. ಇದು ಕ್ವಶನ್ ನಂಬರ್ 11. ಸರಿಯಾದ ಉತ್ತರ ಅಮೋಘ ವರ್ಷ ನೃಪತುಂಗ ಅಂತೇಳಿ ನೋಡೋಣ. ಕ್ವಶನ್ ನಂಬರ್ 12. ಅರಬ್ ಪ್ರವಾಸಿಗ ಸುಲೇಮಾನನ ಪ್ರಕಾರ, ಅರಬ್ ಪ್ರವಾಸಿಗ ಸುಲೇಮಾನ್ನ ಪ್ರಕಾರ ಜಗತ್ತಿನ 4, ಅದು ಆಪ್ಷನ್ ಒಳಗೆ 1 ಅಂತಾಗ್ಯದ, ನೆನಪಿರಲಿ. ಹೆಂಗೆ ಓದ್ಬೇಕಂದ್ರೆ ಅದನ್ನು, ಅರಬ್ ಪ್ರವಾಸಿಗ ಸುಲೇಮಾನ್ನ ಪ್ರಕಾರ ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಕರ್ನಾಟಕದ ಯಾವ ರಾಜಮನೆತನದ ಹೆಸರಿದೆ? ಸರಿಯಾಗಿ ಪ್ರಶ್ನೆ ನೋಡ್ರಿ, ಅಲ್ಲಿ 1 ಅಂತಾಗ್ಯದ ಆಪ್ಷನ್ ಒಳಗೆ, ಕ್ವಶನ್ ಒಳಗೆ ಅದನ್ನು 4 ಅಂತ ಓದ್ಬೇಕು. ಏನು? ಅರಬ್ ಪ್ರವಾಸಿಗ ಸುಲೇಮಾನನ ಪ್ರಕಾರ, ಸುಲೇಮಾನ್ ಪ್ರಕಾರ ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಕರ್ನಾಟಕದ ಯಾವ ರಾಜಮನೆತನದ ಹೆಸರಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯ, ಬಿ ಚಾಲುಕ್ಯರು, ಸಿ ಒಡೆಯರು, ಡಿ ರಾಷ್ಟ್ರಕೂಟರು ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ನಾವು ನೋಡೋಣ ಯಾರಪ್ಪ ಇವನು. ಸುಲೇಮಾನ್ ಎಂಬ ಒಬ್ಬ ಪ್ರವಾಸಿಗ. ಯಾವ ದೇಶದವನು? ಅರೇಬಿಯಾ ದೇಶದವನು, ಅರೇಬಿಯಾ ದೇಶವನು. ಈ ಸುಲೇಮಾನ್ ಎಂಬ ಪ್ರವಾಸಿಗ ಕ್ರಿಸ್ತಶಕ 851 ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. 851 ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಯಾರು ಭೇಟಿ ಕೊಟ್ಟರು? ಈ ಸುಲೇಮಾನ್. ಅವಾಗ ಯಾರು ಆಡಳಿತ ಇತ್ತು? ಅಮೋಘ ವರ್ಷನ ಆಡಳಿತ ಇತ್ತು. ಈ ಸುಲೇಮಾನ್ ಹೇಳ್ತಾನೆ, ನಾನು ಜಗತ್ತಿನಲ್ಲಿ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳನ್ನು ಕಂಡಿದ್ದೇನೆ. ಯಾವ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳು? 1 ಅರಬ್, ಇನ್ನೊಂದು ರೋಮ್, ಇನ್ನೊಂದು ಚೀನಾ. ಇವಾದವಲ್ಲ 3. ಇದರ ಜೊತೆಗೆ ರಾಷ್ಟ್ರಕೂಟರು ಒಂದು. ಇವು 4 ಜಗತ್ತಿನ ಸರ್ವಶ್ರೇಷ್ಠ ಸಾಮ್ರಾಜ್ಯಗಳು ಅಂತೇಳಿ ಯಾರು ಹೇಳ್ತಾರ? ಈ ಸುಲೇಮಾನ್ ಹೇಳ್ತಾನೆ. ನೆನಪಿರಲಿ, ಸುಲೇಮಾನ್ ಅರಬ್ನವನು, ಅರೇಬಿಯಾದವನು. ಬಂದದ್ದು 851 ಯಾರ ಆಸ್ಥಾನಕ್ಕೆ? ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಅವನು ಹೇಳ್ತಾನೆ, ನಾನು ಕಂಡ ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಇದು ಒಂದು ಅಂತ ಹೇಳಿದ ರಾಷ್ಟ್ರಕೂಟರು. ಇನ್ನು ಉಳಿದದ್ದು 3, ಅರಬ್ ರೋಮ್ ಚೀನಾ ಅಂತೇಳಿ. ಅರಬ್ ರೋಮ್ ಚೀನಾ ಅಂತ ಈ 3 ರಾಷ್ಟ್ರಗಳು ಅದಾವೆ. ಓಕೆ, ಈಗ ನೋಡೋಣ ಕ್ವಶನ್ ನಂಬರ್ 13. ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ಎಡಗೈ ಹೆಬ್ಬೆರಳು ನೀಡಿ ಹರಕೆ ತೀರಿಸಿದ ರಾಜ ಯಾರು? ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ಎಡಗೈ ಹೆಬ್ಬೆರಳನ್ನು ನೀಡಿ ಹರಕೆ ತೀರಿಸಿದ ರಾಜ ಯಾರು? ಎ ಇಮ್ಮಡಿ ಪುಲಿಕೇಶಿ, ಬಿ ಶ್ರೀಕೃಷ್ಣ ದೇವರಾಯ, ಸಿ ನೃಪತುಂಗ, ಡಿ ಮೂರನೇ ಕೃಷ್ಣ. ಓಕೆ, ಉತ್ತರ ಭಾಳ ಜನರಿಗೆ ಗೊತ್ತಿದೆ ನಿಮಗೆ. ಓಕೆ,
ನೋಡೋಣ. ರಾಷ್ಟ್ರಕೂಟರ ರಾಜ್ಯದಲ್ಲಿ ಒಂದು ರೋಗ ಕಂಡು ಬರುತ್ತದೆ, ಅಂಟ್ ರೋಗ, ಒಂದು ಅಂಟ್ ರೋಗ, ಅದನ್ನ ಲೋಕೋಪದ್ರವ ಅಂತ ಕರೀತಾರೆ. ಲೋಕೋಪದ್ರವ, ಲೋಕ ಉಪದ್ರವ. ಉಪದ್ರವ ಅಂತಂದ್ರೆ ಪದೇ ಪದೇ ಪೀಡಿಸ್ತಕ್ಕಂಥದ್ದು. ಪ್ರಸ್ತುತ ನಮ್ಮನ್ನು ಏನು COVID-19 ಪೀಡಿಸ್ತಾ ಇದೆಯೋ ಆ ರೀತಿಯಾಗಿ COVID-19 ಹೋಗಿ 21 ಬಂದರೂ ಸಹಿತ ಇನ್ನೋದು ಕೋವಿಡ್ ಬಿಡ್ತಾ ಇಲ್ಲ ನಮ್ಮನ್ನು. ಹಂಗೆ ಒಂದು ಅಂಟ್ ರೋಗ ಕಂಡು ಬಂದಿತ್ತಂತೆ, ಸಾಂಕ್ರಾಮಿಕ ರೋಗ ಕಂಡು ಬಂದಿತ್ತು ತನ್ನ ರಾಜ್ಯದಲ್ಲಿ. ಯಾರ ರಾಜ್ಯದೊಳಗೆ? ರಾಷ್ಟ್ರಕೂಟ ರಾಜ್ಯದೊಳಗೆ. ಅವಾಗಿದ್ದವನು ಯಾರು? ಅಮೋಘ ವರ್ಷ. ಜೊತೆಗೆ ತನ್ನ ರಾಜ್ಯದಲ್ಲಿ ತೀವ್ರವಾದ ಭೀಕರವಾದ ಬರಗಾಲ ಇತ್ತಂತೆ. ಅಂಟ್ರೋಗ ಕಂಡು ಬಂದಾಗ ಭೀಕರವಾದ ಬರಗಾಲಿತ್ತು ಅನ್ನೋ ಕಾರಣಕ್ಕಾಗಿ ಈ ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ಹರಕೆ ಹೊತ್ಕೊಳ್ತಾನೆ. ಏನಂತೇಳಿ, ಈ ಅಂಟ್ರೋಗ ಕಡಿಮೆ ಆದರೆ, ಬರಗಾಲದ ಭವನೆಯಿಂದ ನನ್ನ ಜನ ಪಾರಾದರೆ, ನನ್ನ ರಾಜ್ಯದಲ್ಲಿ ಸುಭಿಕ್ಷ ನೆಲೆಸಿದರೆ, ರಾಜ್ಯ ಸುಭಿಕ್ಷವಾದರೆ, ಇಲ್ಲಿ ಶಾಂತಿ ನೆಲೆಸಿದರೆ, ನಾನು ಎಡಗೈ ಹೆಬ್ಬೆರಳನ್ನು ಕತ್ತರಿಸಿ ನೀಡಿ ಹರಕೆ ತೀರಿಸ್ತೀನಿ ಅಂತೇಳಿ ಈತ ಹರಕೆ ಹೊತ್ತಿದ್ದ. ಹರಕೆ ಹೊತ್ತ ಹಾಗೆ ಎಡಗೈ ಹೆಬ್ಬೆರಳನ್ನು ಕತ್ತರಿಸಿ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ನೀಡಿ ಈ ಅಮೋಘ ವರ್ಷ ನೃಪತುಂಗನು ಹರಕೆ ತೀರಿಸ್ತಾನೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ, ಅಮೋಘ ವರ್ಷ ನೃಪತುಂಗ ಎಡಗೈ ಹೆಬ್ಬೆರಳನ್ನು ಕತ್ತರಿಸಿ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ನೀಡಿ ತನ್ನ ಹರಕೆಯನ್ನು ತೀರಿಸಿದ್ದ. ಇದು ಕ್ವಶನ್ ನಂಬರ್ 13. ನೋಡೋಣ ಕ್ವಶನ್ ನಂಬರ್ 14. ಕರ್ನಾಟಕದ ಇತಿಹಾಸದಲ್ಲಿ ಯಾರನ್ನು ಎರಡನೇ ಅಶೋಕ ಎಂದು ಕರೆಯಲಾಗುವುದು? ಪ್ರಶ್ನೆ ಅರ್ಥ ಮಾಡಿಕೊಡ್ರಿ, ಅವಸರ ಮಾಡಬಾರ್ದು. ಕರ್ನಾಟಕದ ಇತಿಹಾಸದಲ್ಲಿ ಯಾರನ್ನು ಎರಡನೇ ಅಶೋಕ ಎಂದು ಕರೆಯಲಾಗುವುದು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಕನಿಷ್ಕ ಅಂತಿದೆ, ಆಪ್ಷನ್ ಎ ಕನಿಷ್ಕ, ಬಿ ನೃಪತುಂಗ, ಸಿ ಶ್ರೀಕೃಷ್ಣದೇವರಾಯ, ಡಿ ಧ್ರುವ ಅಂತ ಆಪ್ಷನ್ಸ್ ಇದೆ. ಓಕೆ, ಪ್ರಶ್ನೆ ಕೇಳಿದ್ದೇನು, ಸಾಮಾನ್ಯವಾಗಿ ನಾವು ಯಾರನ್ನು ಎರಡನೇ ಅಶೋಕ ಎಂದು ಕರೆಯುತ್ತೇವೆ ಅಂತ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ನಾವು ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಕರಿತೀವಿ. ಯಾಕೆ? ಅವನು ಸಹಿತ ಅಶೋಕನ ಹಾಗೆ ತನ್ನ ಶೈವ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮ ಸ್ವೀಕರಿಸಿದ, ಬೌದ್ಧ ಧರ್ಮ ಸಮ್ಮೇಳನ ಆಯೋಜನೆ ಮಾಡಿದ, ಬೌದ್ಧ ಧರ್ಮ ಪ್ರಚಾರಕರಾಗಿ ಅಧಿಕಾರಿಗಳನ್ನು ನೇಮಿಸಿದ, ತಾನು ಪ್ರಾಣಿವಧೆ ನಿಷೇಧಿಸಿದ, ಎಲ್ಲ ಅಶೋಕನನ್ನು ಹೋಲ್ತಾನ ಅನ್ನೋ ಕಾರಣಕ್ಕಾಗಿ ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಕರೆದ್ವಿ. ಜೊತೆಗೆ ಕನಿಷ್ಕ ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿದ್ದ. ಅದೇ ರೀತಿಯಾಗಿ ಕರ್ನಾಟಕದ ಇತಿಹಾಸದಲ್ಲಿ ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿದ, ಜೊತೆಗೆ ತನ್ನ ಮೂಲ ವೈಷ್ಣವ ಧರ್ಮವನ್ನು ಬಿಟ್ಟು ಜೈನ ಧರ್ಮಕ್ಕೆ ಆತ ಹೋಗ್ತಾನೆ, ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಯಾರು? ಈ ಅಮೋಘ ವರ್ಷ. ಆದ್ದರಿಂದ ಕರ್ನಾಟಕದ ಇತಿಹಾಸದಲ್ಲಿ ಅಮೋಘ ವರ್ಷ ನೃಪತುಂಗನನ್ನು ನಾವು ಎರಡನೇ ಅಶೋಕ ಅಂತ ಕರಿತೀವಿ. ಎರಡನೇ ಅಶೋಕ ಅಂತ ನಾವು ಕರಿತಿರ್ತೀವಿ. ಯಾರಣ್ಣ? ಯಾರಣ್ಣ? ಅಮೋಘ ವರ್ಷ ನೃಪತುಂಗನನ್ನು. ಹಾಗಾದ್ರೆ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಅಮೋಘ ವರ್ಷ ನೃಪತುಂಗ. ಇವನನ್ನು ಕರ್ನಾಟಕ ಇತಿಹಾಸದೊಳಗೆ ಎರಡನೇ ಅಶೋಕ ಅಂತ ಕರಿತೀವಿ. ಈ ಎರಡನೇ ಅಮೋಘ ವರ್ಷನೋ ಜೈನ ಧರ್ಮವನ್ನು ಸ್ವೀಕರಿಸಬೇಕಾದ್ರೆ ಇತನ ಮೇಲೆ ಪ್ರಭಾವ ಬೀರದಂಥ ಒಬ್ಬ ಕವಿ ಇರ್ತಾನೆ, ಜೈನ ಕವಿ ಜೀನಸೇನ ಅಂತೇಳಿ. ಇದು FDA ಎಕ್ಸಾಮ್ನೊಳಗೆ ಎರಡು ಸಾರಿ ಕ್ವಶನ್ ಇದೆ. ಏನಂತ ಕ್ವಶನ್ ಕೇಳಿದಾರ ಅಂತಂದ್ರೆ, ಜೀನಸೇನ ಎಂಬ ಕವಿಯು ಕರ್ನಾಟಕದ ಯಾವ ರಾಜನ ಆಸ್ಥಾನದಲ್ಲಿದ್ದನು ಅಂತ ಕೇಳಿದ್ದಾರೆ. ಜೀನಸೇನ ಎಂಬ ಕವಿಯು ಕರ್ನಾಟಕದ ಯಾವ ರಾಜನ ಆಸ್ಥಾನದಲ್ಲಿದ್ದನು ಅಂತ ಪ್ರಶ್ನೆ ಕೇಳಿದಾರ. ಆತ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿರ್ತಾನೆ. ಯಾರು? ಜೀನಸೇನ ಅಂತೇಳಿ. ಓಕೆ, ಕ್ವಶನ್ ನಂಬರ್ 14 ಆಯಿತು. ನೋಡೋಣ ಕ್ವಶನ್ ನಂಬರ್ 15. ಈ ಕೆಳಗಿನವುಗಳಲ್ಲಿ ಯಾವುದು ಅಮೋಘ ವರ್ಷ ನೃಪತುಂಗನ ಕೃತಿಯಾಗಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಅಮೋಘ ವರ್ಷ ನೃಪತುಂಗನ ಕೃತಿಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಕವಿರಾಜ ಮಾರ್ಗ ಅಂತಿದೆ. ಆಪ್ಷನ್ ಎ ಕವಿರಾಜ ಮಾರ್ಗ. ಭಾಳಷ್ಟು ಜನ ಗೊಂದಲಕ್ಕೆ ಬೀಳ್ತಿರಲಿ, ಅದಕ್ಕೆ ಈ ಕ್ವಶನ್ ತಗೊಂಡಿದ್ದೆ ನಾನು. ಎ ಕವಿರಾಜ ಮಾರ್ಗ, ಬಿ ಹರಿವಂಶ, ಆಪ್ಷನ್ ಬಿ ಹರಿವಂಶ ಅಂತಿದೆ. ಆಪ್ಷನ್ ಸಿ ಪ್ರಶ್ನೋತ್ತರ ಮಾಲಿಕೆ ಅಂತಿದೆ. ಆಪ್ಷನ್ ಸಿ ಪ್ರಶ್ನೋತ್ತರ ಮಾಲಿಕೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ, ಆಪ್ಷನ್ ಡಿ ರಣ್ಣಕಂದ ಅಂತಿದೆ. ಆಪ್ಷನ್ ಡಿ ರಣ್ಣಕಂದ. ಓಕೆ, ನೋಡೋಣ ನಾವೀಗ ಪ್ರಶ್ನೆ ಏನಿದೆ. ಪ್ರಶ್ನೆ ಅಂತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಮೋಘ ವರ್ಷ ನೃಪತುಂಗನ ಕೃತಿಯಾಗಿದೆ? ಅಮೋಘ ವರ್ಷ ನೃಪತುಂಗನ ಕೃತಿಯಾಗಿದೆ. ಯಾವುದಪ್ಪ ಅಮೋಘ ವರ್ಷ ನೃಪತುಂಗನ ಕೃತಿ?
ಇಲ್ಲಿಯವರೆಗೆ ಕವಿರಾಜ ಮಾರ್ಗವನ್ನ ಬರೆದವನು ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ತಿದ್ರು, ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ತಿದ್ರು. ಆದರೆ ಈ ಕವಿರಾಜ ಮಾರ್ಗವನ್ನ ಬರೆದವನು ಅಮೋಘ ವರ್ಷ ನೃಪತುಂಗ ಅಲ್ಲ, ಬರೆದವನು ಯಾರಪ್ಪ, ಶ್ರೀ ವಿಜಯ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಕವಿರಾಜ ಮಾರ್ಗ ಕರುನಾಡಿನ ಭವ್ಯತೆಯನ್ನ ಅಖಂಡತೆಯನ್ನ ತಿಳಿಸ್ತಕ್ಕಂತಹ ಕೃತಿ, ಕನ್ನಡದಲ್ಲಿ ಲಭ್ಯವಾದ ಮೊಟ್ಟ ಮೊದಲ ಕೃತಿ, ಕರ್ನಾಟಕದ ಅಂದ್ರೆ ಕನ್ನಡ ಭಾಷೆಯ ಮೊಟ್ಟ ಮೊದಲ ಪದ್ಯ ರೂಪದ ಕೃತಿ ಕವಿರಾಜ ಮಾರ್ಗ. ಈ ಪ್ರತಿ ಕವಿರಾಜ ಮಾರ್ಗದ ಪ್ರತಿ ಪದ್ಯದ ಕೊನೆಯ ಸಾಲು ಏನಿದೆ ಅಂತಂದ್ರೆ ನೃಪತುಂಗದೇವ ಅನುಮತಮಪ್ಪಂ ಅಂತಿದೆ. ನೃಪತುಂಗದೇವ ಅನುಮತಮಪ್ಪಂ ಅಂತ ಇದೆ. ಅಂದ್ರೆ ನೃಪತುಂಗದೇವನಿಗೆ ಅನುಮತಿಯಾಗುವಂತೆ ನಾನು ಈ ಒಂದು ಪದ್ಯವನ್ನು ಬರೆದಿದ್ದೇನೆ ಅಂತ ಅರ್ಥ. ಒಂದು ವೇಳೆ ಅಮೋಘ ವರ್ಷ ನೃಪತುಂಗನೇ ಇದನ್ನು ಬರೆದಿದ್ರೆ ಯಾಕೆ ಅವನು ನೃಪತುಂಗದೇವನಿಗೆ ಅನುಮತಿಯಾಗುವಂತೆ ಈ ಪದ್ಯವನ್ನು ಬರೆದಿದ್ದೇನೆ ಅಂತ ಹೇಳ್ತಿದ್ದ? ಅದಕ್ಕೆ ಇದನ್ನು ಬರೆದವನು ಅಮೋಘ ವರ್ಷ ನೃಪತುಂಗ ಅಲ್ಲ, ಶ್ರೀ ವಿಜಯ ಅಂತ ಹೇಳಿದ್ರು. ಇಷ್ಟು ಬಿಡಲಿಲ್ಲ. ಇನ್ನು ಕೆಲವು ಜನ ಹೇಳಿದ್ರು, ಏ ಇಲ್ಲ, ಇದು ಪಠ್ಯ ಅದ್ರಾಗ ಇರ್ತಕ್ಕಂಥ ಮ್ಯಾಟ್ರ್ ಎಲ್ಲ ಅಮೋಘ ವರ್ಷದ, ಲಿಪಿಕಾರ ಮಾತ್ರ ಶ್ರೀ ವಿಜಯ ಅಂತ ಕೆಲವು ಜನ ಹೇಳ್ತಾರೆ. ಆದ್ರೆ ಈ ವ್ಯಕ್ತಿಯೊಬ್ಬ ಕವಿಯಾಗಿದ್ದ, ಲೇಖಕನಾಗಿದ್ದ, ಲೇಖಕನಾಗಿದ್ದರೆ ಅವನ್ಯಾಕೆ ಇವನ ಕಡೆಯಿಂದ ಬರೆಸಿದ್ದ ಅಲ್ಲ, ಈ ಕೃತಿ ಶ್ರೀ ವಿಜಯ ಅಂದೆ ಅಂತ ಹೇಳ್ತಾರೆ. ಇವಾಗ ಏನಾದರೂ ಎಕ್ಸಾಮ್ನಾಗ ಪ್ರಶ್ನೆ ಕೇಳಿದ್ರು ಅಂತಂದ್ರೆ ಕವಿರಾಜ ಮಾರ್ಗದ ಕರ್ತೃ ಯಾರು ಅಂತ ಕೇಳಿದ್ರೆ ಶ್ರೀ ವಿಜಯ ಅಂತ ಹೇಳ್ಬೇಕು. ಓಕೆ, ಅಂದ್ರೆ ಕವಿರಾಜ ಮಾರ್ಗ ಅಮೋಘ ವರ್ಷನ ಕೃತಿ ಅಲ್ಲ. ಇಲ್ಲಿ ಕ್ವಶನ್ ಕೇಳಿದ್ದೇನೋ, ಅಮೋಘ ವರ್ಷನ ಕೃತಿ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಹರಿವಂಶ ಅಂತಿದೆ ನೋಡ್ರಿ. ಹರಿವಂಶ ಎಂಬ ಒಂದು ಗ್ರಂಥವನ್ನ ಬರೆದವನು ಜೀನಸೇನ ಅಂತ ವ್ಯಕ್ತಿ. ಹರಿವಂಶ ಬರೆದವನು ಜೀನಸನ ಹೇಳಿದೆ. ಅಮೋಘ ವರ್ಷನ ಆಸ್ಥಾನದ ಕವಿ ಯಾರಪ್ಪ, ಯಾರಪ್ಪ, ಜೀನಸೇನ. ಜೀನಸೇನನ ಕೃತಿ ಯಾವುದು? ಹರಿವಂಶ. ರಣ್ಣ ಕಂದ ಅಂತಿದೆ. ಈ ರಣ್ಣ ಕಂದವನ್ನ ಬರೆದವನು ರಣ್ಣ. ಆದರೆ ಇಲ್ಲಿದೆ ನೋಡ್ರಿ, ಪ್ರಶ್ನೋತ್ತರ ಮಾಲಿಕೆ ಎಂಬ, ಪ್ರಶ್ನೋತ್ತರ ಮಾಲಿಕೆ ಎಂಬ ಸಂಸ್ಕೃತ ಭಾಷೆಯ ಕೃತಿಯನ್ನ ರಚನೆ ಮಾಡಿದವನು ನಮ್ಮ ಅಮೋಘ ವರ್ಷ ನೃಪತುಂಗ. ಇಲ್ಲಿ ಕ್ವಶನ್ ಕೇಳಿದ್ದೇನೋ, ಅಮೋಘ ವರ್ಷ ನೃಪತುಂಗನ ಕೃತಿ ಯಾವುದು ಅಂತ ಕೇಳಿದರೆ, ಅಮೋಘ ವರ್ಷ ನೃಪತುಂಗನ ಕೃತಿ ಪ್ರಶ್ನೋತ್ತರ ಮಾಲಿಕೆ, ಪ್ರಶ್ನೋತ್ತರ ಮಾಲಿಕೆ ಅಂತೇಳಿ. ಇದು ಕ್ವಶನ್ ನಂಬರ್ 15. ನೋಡೋಣ ಕ್ವಶನ್ ನಂಬರ್ 16. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ನೃಪತುಂಗನ ಬಿರುದುಗಳು? ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವು ಅಮೋಘ ವರ್ಷ ನೃಪತುಂಗನ ಬಿರುದುಗಳು ಅಂತ ಪ್ರಶ್ನೆ ಇದೆ. ಯಾವುದು ಅಥವಾ ಯಾವು ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಏನಿದೆ? ರಟ್ಟ ಮಾರ್ತಾಂಡ ಅಂತಿದೆ. ಆಪ್ಷನ್ ಎ ರಟ್ಟ ಮಾರ್ತಾಂಡ, ರಟ್ಟ ಮಾರ್ತಾಂಡ ಅಂತಿದೆ. ಆಪ್ಷನ್ ಬಿ ಅಕಾಲ ವರ್ಷ ಅಂತಿದೆ. ಆಪ್ಷನ್ ಬಿ ಅಕಾಲ ವರ್ಷ ಅಂತ ಕೊಟ್ಟಿದ್ದಾರೆ, ಅಕಾಲ ವರ್ಷ ಅಂತಿದೆ. ಆಪ್ಷನ್ ಸಿ ಶ್ರೀ ಲಕ್ಷ್ಮೀ ವಲ್ಲಭೇಂದ್ರ ಅಥವಾ ಲಕ್ಷ್ಮೀ ವಲ್ಲಭೇಂದ್ರ ಅಂತಿದೆ. ಲಕ್ಷ್ಮೀ ವಲ್ಲಭೇಂದ್ರ ಅಂತ ಒಂದು ಆಪ್ಷನ್ ಇದೆ. ಡಿ ಏನು ಕೊಟ್ಟಿದ್ದಾರೆ? ಈ ಮೇಲಿನ ಎಲ್ಲವೂ, ಆಲ್ ಆಫ್ ದಿ ಅಬೋವ್ ಅಂತ ಕೊಟ್ಟಿದ್ದಾರೆ. ಮೇಲಿನ ಎಲ್ಲವೂ ಅಂತೇಳಿ ಎಸ್ ಕೊಡದರ ಆಪ್ಷನ್ ಅನ್ನ. ಓಕೆ, ಸರಿಯಾಗಿ ನೋಡ್ರಿ. ಈ ಕೆಳಗಿನ ಅವುಗಳಲ್ಲಿ ಯಾವುದು ಅಥವಾ ಯಾವುವು ಅಮೋಘ ವರ್ಷನ ಬಿರುದಾಗಿತ್ತು ಅಥವಾ ಬಿರುದುಗಳಾಗಿದ್ದವು ಅನ್ನೋದು ಪ್ರಶ್ನೆ. ಇಲ್ಲ ನೋಡ್ರಿ, ಈಗ ರಟ್ಟ ಮಾರ್ತಾಂಡ, ಅಕಾಲ ವರ್ಷ, ಶ್ರೀ ಲಕ್ಷ್ಮೀ ವಲ್ಲಭೇಂದ್ರ, ಇದರ ಜೊತೆಗೆ ಇನ್ನೊಂದಿದೆ ಸತ್ಯಾಶ್ರಯ ಅಂತೇಳಿ. ಏನಂತ ಬಿರುದಿದೆ? ಸತ್ಯಾಶ್ರಯ ಅಂತಿದೆ. ಇವು ನಾಲ್ಕು ಅಮೋಘ ವರ್ಷನ ಬಿರುದುಗಳು, ಅಮೋಘ ವರ್ಷ ನೃಪತುಂಗನ ಬಿರುದುಗಳು ಯಾವಪ್ಪ ಅಂತಂದ್ರೆ ರಟ್ಟ ಮಾರ್ತಾಂಡ, ಅಕಾಲ ವರ್ಷ, ಲಕ್ಷ್ಮೀ ವಲ್ಲಭೇಂದ್ರ, ಸತ್ಯಾಶ್ರಯ. ಇದಂತೂ ನಿಮಗೆ ಗೊತ್ತಿದೆ ನೃಪತುಂಗ ಅಂತಕ್ಕಂಥದ್ದು ಆತನ ಬಿರುದು ಅಂತೇಳಿ. ಇವು ಐದು ಈತನ ಬಿರುದುಗಳು. ಅದರ ಜೊತೆಗೆ ಅವನನ್ನು ಕರ್ನಾಟಕದ ಇತಿಹಾಸದೊಳಗೆ ಎರಡನೇ ಅಶೋಕ ಅಂತ ನಾವು ಕರಿತೀವಿ. ಎರಡನೇ ಅಶೋಕ ಅಂತ ಅವನನ್ನು ಕರಿತಿರ್ತೇವೆ. ಓಕೆ, ಇದಾಯಿತು ಕ್ವಶನ್ ನಂಬರ್ 16. ಜೊತೆಗೆ ಗೊತ್ತಿರಲಿ, 878 ಈತ ನಿಧನ ಹೊಂದಿದ. ಯಾರು? ಅಮೋಘ ವರ್ಷ. ಅಮೋಘ ವರ್ಷ ನಿಧನ ಹೊಂದಿದಾಗ ಆತನ ಸ್ಥಳದಲ್ಲಿ ಅವನ ಮಗ ಬರ್ತಾನೆ, ಎರಡನೇ ಕೃಷ್ಣ ಅಂತೇಳಿ ಬರ್ತಾನೆ. ಎರಡನೆಯ ಕೃಷ್ಣ ಅಂತ ಬರ್ತಾನೆ. ಹಾಗೆ ಗೊತ್ತಿರಲಿ, ಅಮೋಘ ವರ್ಷನ ಉತ್ತರಾಧಿಕಾರಿ ಎರಡನೇ ಕೃಷ್ಣ. ಈ ಎರಡನೇ ಕೃಷ್ಣನ ನಂತರ ಬರೋನು ಗೊತ್ತಿರಲಿ ಹಾಗೆ ಮೂರನೇ ಇಂದ್ರ ಅಂತ ಬರ್ತಾನೆ. ಎರಡನೇ ಕೃಷ್ಣನ ನಂತರ ಬರುವ ರಾಜ
ಮೂರನೇ ಇಂದ್ರ. ಗೊತ್ತಿರಬೇಕು ದಂತಿ ದುರ್ಗ ಇದ್ದಾನೆ, ಒಂದನೇ ಕೃಷ್ಣ, ಎರಡನೇ ಗೋವಿಂದ ಧ್ರುವ, ಮೂರನೇ ಗೋವಿಂದ ಅಮೋಘ ವರ್ಷ, ಅವನ ನಂತರ ಎರಡನೇ ಕೃಷ್ಣ, ಎರಡನೇ ಕೃಷ್ಣನ ನಂತರ ಬರೋನು ಮೂರನೇ ಇಂದ್ರ ಅಂತ ರಾಜ ಬರ್ತಾನೆ. ಹಂಗೆ ಒಂದು ಸೀಕ್ವೆನ್ಸ್ ಸುಮ್ಮನೆ ಇಲ್ಲ, ನಿಮ್ಗೆ ಯಾರು ನಂತರ ಯಾರು ಅಂತ ಪ್ರಶ್ನೆ ಏನು ಕೇಳಲ್ಲ, ಬಟ್ ಗೊತ್ತಿರಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ದಂತಿ ದುರ್ಗ ಒಂದನೇ ಕೃಷ್ಣ, ಅವನ ನಂತರ ಬರೋನು ಎರಡನೇ ಗೋವಿಂದ, ಆಮೇಲೆ ಧ್ರುವ, ಮೂರನೇ ಗೋವಿಂದ ಅಮೋಘ ವರ್ಷ, ಎರಡನೇ ಕೃಷ್ಣ, ಮೂರನೇ ಇಂದ್ರ. ಮೂರನೇ ಇಂದ್ರ ಮತ್ತೆ ಎರಡನೇ ಇಂದ್ರ ಎಲ್ಲಿ ಬಂದ ಅಂತ ಕೇಳ್ತಾರೆ, ದಂತಿ ದುರ್ಗನ ತಂದೆ ಎರಡನೇ ಇಂದ್ರ ಮತ್ತು ತಾಯಿ ಭಾವನಾಗ ಅಂತ ಹೇಳಿದ್ದೆ ನಿಮಗೆ ನಾನು. ಓಕೆ, ಇದು ಕ್ವಶನ್ ನಂಬರ್ 16 ಆಗ್ಯದ. ನೋಡೋಣ ಕ್ವಶನ್ ನಂಬರ್ 17. 20 ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿ, 20 ಲಕ್ಷ ಬೆಳ್ಳಿಯ ನಾಣ್ಯಗಳು ದಾನ ಮಾಡಿ, ನಿತ್ಯಾವರ್ಷ ಎಂಬ ಬಿರುದು ಪಡೆದ ರಾಷ್ಟ್ರಕೂಟರ ಅರಸ ಯಾರು? ಪ್ರಶ್ನೆ ಓದ್ಬೇಕು ಚೆನ್ನಾಗಿ. ಎ ನೃಪತುಂಗ, ಬಿ ಎರಡನೇ ಕೃಷ್ಣ, ಸಿ ಮೂರನೇ ಇಂದ್ರ, ಡಿ ಮೂರನೇ ಕೃಷ್ಣ ಅಂತ ಆಪ್ಷನ್ಸ್ ಇದ್ದಾವೆ. ಓಕೆ ನೋಡೋಣ ಏನು. 20 ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿ ನಿತ್ಯಾವರ್ಷ ಎಂಬ ಬಿರುದನ್ನು ಪಡೆದ ರಾಜ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 17 ಗೊತ್ತಿರಲಿ ನೋಡ್ರಿ. ಏನು ಕೊಟ್ಟಾರ, 20 ಲಕ್ಷ ಬೆಳ್ಳಿಯ ನಾಣ್ಯಗಳು, 20 ಲಕ್ಷ ಬೆಳ್ಳಿಯ ನಾಣ್ಯಗಳು. ಓಕೆ, ಒಂದು ಇದರ ಜೊತೆಗೆ 400 ಗ್ರಾಮಗಳು, 400 ಗ್ರಾಮಗಳು ಅಂದ್ರೆ ಹಳ್ಳಿಗಳು, 400 ಗ್ರಾಮಗಳು ಇದೆಲ್ಲವನ್ನ ದಾನ ಮಾಡಿದಂಥ ಒಬ್ಬ ರಾಜ ಈ ಮೂರನೇ ಇಂದ್ರ. ಆ ಮೂರನೇ ಇಂದ್ರನು 400 ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ, ಜನಸಾಮಾನ್ಯರಿಗೆ ತನ್ನ ದೇಶದ ಪ್ರಜೆಗಳಿಗೆ 20 ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿದ, ಅದಕ್ಕಾಗಿ ಆ ಮೂರನೇ ಇಂದ್ರನಿಗೆ ಬಂದಂಥ ಬಿರುದು ನಿತ್ಯಾವರ್ಷ ಅಂತೇಳಿ. ಈತನ ಬಿರುದು ಏನಪ್ಪ, ನಿತ್ಯಾವರ್ಷ ಅಂತ ಬರುತ್ತದ. ನಿತ್ಯಾವರ್ಷ ಅಂತ ಒಂದು ಬಿರುದು ಈತನಿಗೆ ಅಂದರೆ ಯಾರಿಗೆ, ಮೂರನೇ ಇಂದ್ರ ಬರುತ್ತದೆ. ಅಷ್ಟೇ ಅಲ್ಲ, ಅವನಿಗೆ ರಕ್ತ ಕಂದರ್ಪ ಅಂತ ಒಂದು ಕೂಡ ಬಿರುದಿರುತ್ತದೆ, ಅದು ಇಂಪಾರ್ಟೆಂಟ್ ಅಲ್ಲ. ನಿತ್ಯಾವರ್ಷ ಎಂಬ ಬಿರುದನ್ನು ಹೊಂದಿದ್ದ ರಾಜ ಯಾರು ಅಂತ ಇಲ್ಲಿ ಕೇಳಿದರೆ ಯಾರಪ್ಪ, ಮೂರನೇ ಇಂದ್ರ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೆಯ ಇಂದ್ರ ಅಂತೇಳಿ ನಾವು ನೋಡೋಣ. 18ನೆಯ ಪ್ರಶ್ನೆ, ಕ್ವಶನ್ ನಂಬರ್ 18. ಕ್ರಿಸ್ತಶಕ 949 ತೆಕ್ಕೊಳಂ ಕದನದಲ್ಲಿ ಚೋಳರ ಅರಸ ಪರಾಂತಕನನ್ನು ಸೋಲಿಸಿದ ಕನ್ನಡದ ಅರಸ ಯಾರು ಅಂತ ಪ್ರಶ್ನೆ ಇದೆ. ಕ್ರಿಸ್ತಶಕ 949 ತೆಕ್ಕೊಳಂ ಕದನದಲ್ಲಿ, 949 ನಡೆದ ತೆಕ್ಕೊಳಂ ಕದನದಲ್ಲಿ ಚೋಳರ ರಾಜನಾಗಿರುವ ಒಂದನೇ ಪರಾಂತಕ ಈ ಪರಾಂತಕನನ್ನು ಸೋಲಿಸಿದ ಕನ್ನಡದ ಅರಸ ಯಾರು ಅಂತ ಪ್ರಶ್ನೆ ಇದೆ. ಕನ್ನಡದ ಅರಸ ಪ್ರಶ್ನೆ ಇದೆ. ಆಪ್ಷನ್ ಎ ನೃಪತುಂಗ, ಬಿ ಮೂರನೇ ಕೃಷ್ಣ, ಸಿ ಮೂರನೇ ಇಂದ್ರ, ಡಿ ಎರಡನೇ ತೈಲಪ್ಪ ಅಂತ ಕೊಡಿದ್ದಾರೆ. ಇದು ಕ್ವಶನ್ ನಂಬರ್ 18. ನಾನು ಹೇಳಿದೆ ದಂತಿ ದುರ್ಗ, ಅವನ ನಂತರ ಒಂದನೇ ಕೃಷ್ಣ, ಅವನ ನಂತರ ಬರೋರು ಯಾರು, ಎರಡನೇ ಗೋವಿಂದ ಧ್ರುವ, ಮೂರನೇ ಗೋವಿಂದ, ಆ ಮೂರನೇ ಗೋವಿಂದನ ಮಗ ಅಮೋಘ ವರ್ಷ, ಅವನ ನಂತರ ಎರಡನೇ ಕೃಷ್ಣ ನಂತರ ಮೂರನೇ ಇಂದ್ರನ ನಂತರ ಬರುವ ರಾಜ ಮೂರನೇ ಕೃಷ್ಣ ಅಂತ ಬರ್ತಾನೆ. ಅಂದ್ರ ಯಾರಿದ್ರು ಮೂರನೇ ಕೃಷ್ಣ ಅಂತಿದ್ದ. ಈ ಮೂರನೇ ಕೃಷ್ಣ ಎಂಬ ರಾಜನು, ತೆಕ್ಕೊಳಂ ಕದನದಲ್ಲಿ ಈ ಚೋಳರ ಜೊತೆಗೆ ಕಾದಾಡ್ತಾನೆ, ಚೋಳರ ರಾಜನಾಗಿರುವ ಪರಾಂತಕ. ಈ ಮೂರನೇ ಕೃಷ್ಣನು ಇವನನ್ನು ಸೋಲಿಸಿದ, ಪರಾಂತಕನನ್ನು ಸೋಲಿಸಿದ, ಚೋಳರ ಕೆಲವು ಪ್ರದೇಶಗಳನ್ನು ಗೆದ್ದುಕೊಂಡ. ಈತನ ಸಾಮ್ರಾಜ್ಯವು ರಾಮೇಶ್ವರಂವರೆಗೆ ವಿಸ್ತಾರವಾಯಿತು. ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ತಾನೆ ಇತ್ತ ಕಂಚಿ ಒಳಗೆ. ಕೃಷ್ಣೇಶ್ವರ ಮಾರ್ತಾಂಡ ದೇವಾಲಯ ಅಂತೇಳಿ, ಕೃಷ್ಣೇಶ್ವರ ಮಾರ್ತಾಂಡ ಎಂಬ ದೇವಾಲಯವನ್ನು ಕಟ್ಟಿದ. ಅದೆಲ್ಲ ಬೇಡ, ಇಲ್ಲಿ ಮೂರು ಕ್ವಶನ್ ನೆನ್ಪಿಟ್ಟುಕೊಳ್ರಿ. ಏನು ಮೂರು ಕ್ವಶನ್ ಅಂತಂದ್ರೆ, ಒಂದೇನು ತೆಕ್ಕೊಳಂ ಕದನ ಯಾವಾಗ ನಡೀತು, 949. ನೆಕ್ಸ್ಟ್ ಯಾರ್ಯಾರ ನಡುವೆ ನಡೆಯಿತು, ರಾಷ್ಟ್ರಕೂಟರ ಮೂರನೇ ಕೃಷ್ಣ, ಚೋಳರ ಪರಾಂತಕ. ಒಂದು ಪ್ರಶ್ನೆ ಏನು ಕೇಳಿದಾರ ಅಂತಂದ್ರೆ, ತೆಕ್ಕೊಳಂ ಕದನವು ಈ ಕೆಳಗಿನ ಯಾರ್ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆಯನ್ನು ಕೊಟ್ಟು, ಆಪ್ಷನ್ ಎ ಚೋಳರು ಮತ್ತು ಚಾಲುಕ್ಯರು,
ಆಪ್ಷನ್ ಬಿ ಚೋಳರು ಮತ್ತು ಕಲ್ಯಾಣದ ಚಾಲುಕ್ಯರು, ಆಪ್ಷನ್ ಸಿ ಚೋಳರು ಮತ್ತು ರಾಷ್ಟ್ರಕೂಟರು, ಆಪ್ಷನ್ ಡಿ ಏನ್ ಕೊಟ್ಟಾರ ಅಂತಂದ್ರೆ ಹೊಯ್ಸಳರು ಮತ್ತು ಚೋಳರು ಅಂತ ಕೊಟ್ಟಿದ್ದಾರೆ. ಇದು ನೋಡ್ರಿ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆದಿರತಕ್ಕಂತಹ ಕದನ ತೆಕ್ಕೊಳಂ ಕದನ ಅಂತೇಳಿ 949 ಈ ಒಂದು ಕದನ ನಡೀತದ. ಈ ಕಡೆಗೆ ನಮ್ಮ ಮೂರನೇ ಕೃಷ್ಣ ಇದ್ರೆ ಆ ಕಡೆ ಚೋಳರ ರಾಜ ಒಂದನೇ ಪರಾಂತಕ ಅಂತಿರ್ತಾನೆ. ಓಕೆ, ಇದು ಕ್ವಶನ್ ನಂಬರ್ 18. ನಾವು ನೋಡೋಣ ಕ್ವಶನ್ ನಂಬರ್ 19. ರಾಷ್ಟ್ರಕೂಟರ ಕೊನೆಯ ದೊರೆ ಯಾರು? ರಾಷ್ಟ್ರಕೂಟರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಇದೆ. ಕ್ವಶನ್ ನಂಬರ್ 19, ರಾಷ್ಟ್ರಕೂಟರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕೊಟ್ಟಿಗ, ಬಿ ಎರಡನೇ ಕರ್ಕ, ಸಿ ಎರಡನೇ ತೈಲಪ, ಡಿ ಒಂದನೇ ಕರ್ಕ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಒಂದನೇ ಕರ್ಕ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಓಕೆ, ನಾವು ನೋಡೋಣ ಕ್ವಶನ್ ನಂಬರ್ 19. ಏನು ಕ್ವಶನ್ ಇದೆ? ರಾಷ್ಟ್ರಕೂಟರ ಕೊನೆಯ ದೊರೆ ಯಾರು? ರಾಷ್ಟ್ರಕೂಟರ ಕೊನೆಯ ದೊರೆ ಯಾರು? ಇನ್ನವೇ ನಾವು ಈ ಎಲ್ಲ ರಾಜರ ಬಗ್ಗೆ ನೋಡ್ತಾ ಬರೋಣ. ಹೇಳ್, ಮೊದಲನೇದ ಅವನು ಯಾರಪ್ಪ? ದಂತಿದುರ್ಗ. ಅವನ ನಂತರ ಅವನ ಚಿಕ್ಕಪ್ಪ ಒಂದನೇ ಕೃಷ್ಣ. ಒಂದನೇ ಕೃಷ್ಣನ ಮಗ ಎರಡನೇ ಗೋವಿಂದ ಐಷಾರಾಮಿ ಜೀವಿಯಾಗಿದ್ದ. ಆ ಎರಡನೇ ಗೋವಿಂದನ ನಂತರ ಬರೋವನು ಧ್ರುವ. ಧ್ರುವನ ನಂತರ ಮೂರನೇ ಗೋವಿಂದ. ಮೂರನೇ ಗೋವಿಂದ ನಂತರ ಅಮೋಘ ವರ್ಷ. ಅಮೋಘ ವರ್ಷ ನಂತರ ಬರೋವನು ಎರಡನೇ ಕೃಷ್ಣ. ಅವನ ನಂತರ ಮೂರನೇ ಇಂದ್ರ. ಅವನ ನಂತರ ಬರೋವನು ಮೂರನೇ ಕೃಷ್ಣ ಅಂತಿದ್ದ. ಮೂರನೇ ಕೃಷ್ಣನ ನಂತರ ಕೊಟ್ಟಿಗ ಅಂತ ಬರ್ತಾನೆ. ಮೂರನೇ ಕೃಷ್ಣ ನಂತರ ಯಾರು? ಕೊಟ್ಟಿಗ. ಕೊಟ್ಟಿಗನ ನಂತರ ಬರೋವನು ಎರಡನೇ ಕರ್ಕ ಅಥವಾ ಇಮ್ಮಡಿ ಕರ್ಕ ಅಂತೇಳಿ ನೆನಪಿರಲಿ. ಕೊಟ್ಟಿಗನ ನಂತರ ಬರೋವನು ಎರಡನೇ ಕರ್ಕ ಅಥವಾ ಇಮ್ಮಡಿ ಕರ್ಕ ಅಂತ ಬರ್ತಾನೆ. ಇಮ್ಮಡಿ ಕರ್ಕ ಸ್ವಲ್ಪ ಕೇಳ್ರಿ, ಇಲ್ಲೊಬ್ಬ ಎರಡನೇ ತೈಲಪ ಅಂತ ಇದ್ದಾನೆ. ಎರಡನೆಯ ತೈಲಪ ಅಂತಿದ್ದಾನೆ. ಎರಡನೇ ತೈಲಪ, ಎರಡನೇ ತೈಲಪನು ಒಬ್ಬ ಸೇನಾಪತಿ, ರಾಷ್ಟ್ರಕೂಟರ ಸೇನಾಪತಿ ಎರಡನೇ ತೈಲಪ. ಈ ಎರಡನೇ ತೈಲಪನು ಮೂರನೇ ಕೃಷ್ಣನ ಕಡೆಗೆ ಸೇನಾಪತಿಯಾಗಿದ್ದ. ಕೊಟ್ಟಿಗ ಅಂತ ಬರ್ತಾನೆ, ಕೊಟ್ಟಿಗನ ಕಡೆ ಸೇನಾಪತಿಯಾಗಿದ್ದ. ಮೂರನೇ ಕೃಷ್ಣ ಪ್ರಬಲನಾಗಿದ್ದ. ಮೂರನೇ ಕೃಷ್ಣನು ಪ್ರಬಲನಾಗಿದ್ದ ಎನ್ನೋ ಕಾರಣಕ್ಕಾಗಿ ಅವನ ಬಳಿ ಸೇನಾಪತಿಯಾಗಿರೋದಕ್ಕೆ ತೈಲಪ್ಪನಿಗೆ ಬಹಳ ಖುಷಿ ಇತ್ತು. ಅವನ ನಂತರ ಕೊಟ್ಟಿಗ ಮತ್ತು ಎರಡನೇ ಕರ್ಕ ಅಂತ ಬಂದ್ರಲ್ಲ, ಇವರಿಬ್ಬರು ಜನ ದುರ್ಬಲರು. ಇವರಿಬ್ಬರು ಜನ ದುರ್ಬಲರು ಅನ್ನೋ ಕಾರಣಕ್ಕೆ ದುರ್ಬಲನ ಕೈ ಒಳಗೆ ತಾನ್ ಸೇನಾಪತಿ ಆಗಿರಬಾರ್ದು, ದುರ್ಬಲನ ಕೈ ಒಳಗೆ ತಾನ್ ಸೇನಾಪತಿ ಆಗಿರಬಾರ್ದು ಅಂತೇಳಿ ಈ ಎರಡನೇ ತೈಲಪ್ಪ ಎರಡನೇ ಕರ್ಕನ ವಿರುದ್ಧ ದಂಗೆ ಎದ್ದು ಎರಡನೇ ಕರ್ಕಣ್ಣನ ಸೋಲಿಸಿ ಅವನಿಂದ ರಾಜ್ಯವನ್ನು ಗೆದ್ದುಕೊಂಡು ಬೀದರ ಜಿಲ್ಲೆಯ ಬಸವ ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತವನ್ನು ಆರಂಭಿಸ್ತಾನೆ. ಈತ ಚಾಲುಕ್ಯರಿದ್ದರಲ್ಲ, ಚಾಲುಕ್ಯರ ಸಂಬಂಧಿಕ, ಅದಕ್ಕೆ ಇವರನ್ನು ಕಲ್ಯಾಣದ ಚಾಲುಕ್ಯರು ಅಂತ ಕರೆದರು. ಇವರನ್ನು ಕಲ್ಯಾಣದ ಚಾಲುಕ್ಯರು ಎಂದು ಕರೆಯಲಾಯಿತು. ಇಂಪಾರ್ಟೆಂಟ್ ಇದು. ಕಲ್ಯಾಣದ ಚಾಲುಕ್ಯರ ಮನೆತನ ಸ್ಥಾಪಕ ಯಾರು? ಎರಡನೇ ತೈಲಪ್ಪ. ಹಾಗಾದ್ರೆ ರಾಷ್ಟ್ರಕೂಟರ ಕೊನೆಯ ದೊರೆ ಯಾರು? ಎರಡನೇ ಕರ್ಕ. ರಾಷ್ಟ್ರಕೂಟರ ಕೊನೆಯ ದೊರೆ ಆಗಿರ್ತಾನೆ. ರಾಷ್ಟ್ರಕೂಟರ ಕೊನೆಯ ದೊರೆ ಎರಡನೆಯ ಕರ್ಕ ಅಂತೇಳಿ. ಓಕೆ, ಇದು ಕ್ವಶನ್ ನಂಬರ್ 19. ನೋಡೋಣ ಕ್ವಶನ್ ನಂಬರ್ 20. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ರಾಷ್ಟ್ರಕೂಟರ ಕಾಲದ ಶಿಕ್ಷಣ ಕೇಂದ್ರಗಳಾಗಿದ್ದವು? ಯಾವುದು ಅಥವಾ ಯಾವುವು ರಾಷ್ಟ್ರಕೂಟರ ಕಾಲದ ಶಿಕ್ಷಣ ಕೇಂದ್ರಗಳಾಗಿದ್ದವು ಅಂತ ಇದೆ ಕ್ವಶನ್ ನಂಬರ್ 20. ಆಪ್ಷನ್ ಎ ಸಾಲೋಟಗಿ. ಆಪ್ಷನ್ ಎ ಸಾಲೋಟಗಿ ಅಂತಿದೆ. ಆಪ್ಷನ್ ಬಿ ಕಳಸ ಅಂತಿದೆ. ಆಪ್ಷನ್ ಬಿ ಕಳಸ ಅಂತಿದೆ. ಆಪ್ಷನ್ ಸಿ ಬಳ್ಳಿಗಾವಿ ಅಂತಿದೆ. ಬಳ್ಳಿಗಾವಿ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಮೇಲಿನ ಎಲ್ಲವೂ ಅಂತೇಳಿ ಕ್ವಶನ್ ಅನ್ನು ಕೊಟ್ಟು ಏನು ಕೇಳಿದಾರೆ? ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ರಾಷ್ಟ್ರಕೂಟರ ಕಾಲದ ಶಿಕ್ಷಣ ಕೇಂದ್ರಗಳಾಗಿದ್ದವು ಅಂತ ಪ್ರಶ್ನೆ ಇದೆ. ಓಕೆ, ನೋಡೋಣ. ಇಂದಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನೊಳಗೆ ಸಾಲೋಟಗಿ ಅಂತ ಒಂದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ. ಹಾವೇರಿ ಜಿಲ್ಲೆಯ ಕಳಸ ಅಂತ ಒಂದಿದೆ. ಹಾವೇರಿ ಜಿಲ್ಲೆಯ ಕಳಸ. ಇನ್ನೊಂದು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿ ಅಂತಿದೆ. ಇವೇನು ಮೂರು ಅದಾವಲ್ಲ, ಇವು ಮೂರು ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇವು ಮೂರು ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಆಗಿರ್ತವೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಈ ಮೇಲಿನ ಎಲ್ಲವೂ ಇವರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಆಗಿದ್ದವು. ಓಕೆ, ಇದು ಕ್ವಶನ್ ನಂಬರ್ 20.
20 ನಾವು ನೋಡೋಣ ಕ್ವಶನ್ ನಂಬರ್ 21 ಹಾಲಾಯುಧ ಎಂಬ ಕವಿಯ ಕೃತಿ ಅಥವಾ ಕೃತಿಗಳು ಯಾವುವು ಹಾಲಾಯುಧ ಎಂಬ ಕವಿಯ ಕೃತಿ ಅಥವಾ ಕೃತಿಗಳು ಯಾವುವು ಅಂತ ಪ್ರಶ್ನೆ ಇದೆ ಹಾಲಾಯುಧ ಎಂಬ ಕವಿಯ ಕೃತಿ ಅಥವಾ ಕೃತಿಗಳು ಯಾವ ಪ್ರಶ್ನೆ ಇದೆ ಆಪ್ಷನ್ ಎ ಕವಿ ರಹಸ್ಯ ಆಪ್ಷನ್ ಎ ಕವಿ ರಹಸ್ಯ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಕವಿ ರಹಸ್ಯ ಅಂತ ಇದೆ ಆಪ್ಷನ್ ಬಿ ಗಣಿತ ಸಾರ ಸಂಗ್ರಹ ಅಂತ ಇದೆ ಆಪ್ಷನ್ ಬಿ ಗಣಿತ ಸಾರ ಸಂಗ್ರಹ ಅಂತ ಇದೆ ಗಣಿತ ಸಾರ ಸಂಗ್ರಹ ಆಪ್ಷನ್ ಸಿ ಮೃತ ಸಂಜೀವಿನಿ ಮೃತ ಸಂಜೀವಿನಿ ಅಂತ ಇದೆ ಮೃತ ಸಂಜೀವಿನಿ ಆಪ್ಷನ್ ಡಿ ಏನು ಕೊಟ್ಟಾರ ಅಂತಂದ್ರೆ ಎ ಮತ್ತು ಸಿ ಎರಡೂ ಸರಿ ಅಂತ ಕೊಟ್ಟಿದ್ದಾರೆ ಓಕೆ ಪ್ರಶ್ನೆ ಏನು ಹಾಲಾಯುಧ ಎಂಬ ಕವಿಯ ಹಾಲಾಯುಧ ಎಂಬ ಕವಿಯ ಕೃತಿಗಳು ಅಥವಾ ಕೃತಿ ಯಾವುದು ನೋಡೋಣ ಗಣಿತ ಸಾರ ಸಂಗ್ರಹ ಅಂತ ಏನೈತೋ ಈ ಗಣಿತ ಸಾರ ಸಂಗ್ರಹ ಎಂಬ ಕೃತಿಯು ಗಣಿತ ಸಾರ ಸಂಗ್ರಹ ಎಂಬ ಕೃತಿಯು ಬರೆದವರು ಮಹಾವೀರಾಚಾರ್ಯ ಎಂಬ ವ್ಯಕ್ತಿ ಮಹಾವೀರಾಚಾರ್ಯನು ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಯಾವ ಕೃತಿಯನ್ನು ಗಣಿತ ಸಾರ ಸಂಗ್ರಹ ಓಕೆ ಇನ್ನು ಈ ಕವಿ ರಹಸ್ಯ ಮತ್ತು ಮೃತ ಸಂಜೀವಿನಿ ಅಂತಿವೆರಡದಾವೋ ಇವೆರಡು ಈ ಹಾಲಾಯುಧನ ಕೃತಿಗಳು ಹಾಗಾದರೆ ಸರಿಯಾದ ಉತ್ತರ ಯಾವುದು ಎ ಮತ್ತು ಸಿ ಎರಡು ಸರಿಯಾದ ಉತ್ತರ ಹಾಲಾಯುಧ ಎಂಬ ಕವಿ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದ ಆ ರಾಷ್ಟ್ರಕೂಟರ ಆಸ್ಥಾನದಲ್ಲಿಕೊಂಡು ಬರೆದಂಥ ಕವಿ ರಹಸ್ಯ ಮತ್ತು ಮೃತ ಸಂಜೀವಿನಿ ಅಂತಕ್ಕಂಥ ಎರಡು ಕೃತಿಗಳು ಅದಾವೆ ಓಕೆ ಕ್ವಶನ್ ನಂಬರ್ 21 ಆಯಿತು ನೋಡೋಣ ಕ್ವಶನ್ ನಂಬರ್ 22 ಮಹಾರಾಷ್ಟ್ರದ ಎಲಿಫೆಂಟಾದ ಗುಹಾಲಯಗಳನ್ನು ನಿರ್ಮಿಸಿದವರು ಮಹಾರಾಷ್ಟ್ರದ ಎಲಿಫೆಂಟಾದ ಗುಹಾಲಯಗಳನ್ನು ನಿರ್ಮಿಸಿದವರು ಅಂತ ಪ್ರಶ್ನೆ ಇದೆ ಮಹಾರಾಷ್ಟ್ರದ ಎಲಿಫೆಂಟಾದ ಗುಹಾಲಯ ನಿರ್ಮಿಸಿದವರು ಆಪ್ಷನ್ ಎ ಗುಪ್ತರು ಬಿ ರಾಷ್ಟ್ರಕೂಟರು ಸಿ ಚಾಲುಕ್ಯರು ಡಿ ಶಾತವಾಹನರು ಅಂತ ಆಪ್ಷನ್ಸ್ ಕೊಡಿದ್ದಾರೆ ನೋಡೋಣ ಎಲಿಫೆಂಟಾದ ಗುಹಾಲಯಗಳು ಎಲಿಫೆಂಟಾದ ಗುಹಾಲಯಗಳು ಓಕೆ ಈ ಪೋರ್ಚುಗೀಸರು ಬರ್ತಾರೆ ನಮ್ಮ ದೇಶಕ್ಕೆ ಪೋರ್ಚುಗೀಸರು ಭಾರತಕ್ಕೆ ಬಂದ ನಂತರ ಅವರು ಮುಂಬೈ ಪ್ರದೇಶಕ್ಕೆ ಹೋಗ್ತಾರೆ ಅಂದ್ರೆ ಸಡನ್ ಆಗಿಲ್ಲ ಮುಂಬೈ ಪ್ರದೇಶ ಗೋವಾ ಎಲ್ಲ ವಶಪಡಿಸಿಕೊಳ್ಳುತ್ತಾರೆ ತಮ್ಮ ವಶಕ್ಕೆ ತಗೊಳ್ತಾರೆ ಮುಂಬೈನಲ್ಲಿ ನಿಂತ್ಕೊಂಡು ನೋಡಿದಾಗ ಗುಡ್ಡದ ಮೇಲೆ ಒಂದು ಕಡೆಗೆ ಆನೆಗಳು ನಿಂತ್ಕೊಂಡ ಹಾಗೆ ಕಾಣಿಸ್ತದೆ ಆನೆಗಳು ನಿಂತ್ಕೊಂಡ ಹಾಗೆ ಕಾಣಿಸಿದಾಗ ಎಲಿಫೆಂಟ್ ಎಲಿಫೆಂಟ್ ಅಂತ ಅಂದರು ಪೋರ್ಚುಗೀಸರು ಆದರೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಬೃಹದ್ ಆಕಾರದ ಗುಹಾಲಯಗಳು ಕಾಣಿಸ್ತಾವೆ ಬೃಹತ್ ಆಕಾರದ ಗುಹಾಲಯಗಳು ಕಾಣಿಸಿದವು ಬಾಂಬೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಅದರ ಮೂಲ ಹೆಸರು ಗೌರವಪುರಿ ಅಂತಿತ್ತು ಅದರ ಮೂಲ ಹೆಸರು ಏನಿತ್ತು ಗೌರವಪುರಿ ಅಂತಿತ್ತು ಈ ಪೋರ್ಚುಗೀಸರಿಂದಾಗಿ ಅವರೇನು ಎಲಿಫೆಂಟ್ ಎಲಿಫೆಂಟ್ ಅಂತ ಕರೆದ್ರು ಅದಕ್ಕೆ ಅವುಗಳನ್ನು ಎಲಿಫೆಂಟಾ ಎಲಿಫೆಂಟಾ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಅದರ ಮೂಲ ಹೆಸರು ಗೌರವಪುರಿ ಅಲ್ಲಿ ಒಟ್ಟು 7 ಗುಹಾಲಯಗಳದಾವ ಅವುಗಳನ್ನು ಎಲಿಫೆಂಟಾ ಗುಹಾಲಯಗಳು ಅಂತ ಕರಿತೀವಿ ಎಲಿಫೆಂಟಾ ಗುಹಾಲಯಗಳು ಅಂತ ಅವುಗಳನ್ನು ಕರಿತಿರ್ತೇವೆ ನೋಡೋಣ ಹಾಗಾದರೆ ಈ ಎಲಿಫೆಂಟಾದಲ್ಲಿರುವ ಗುಹಾಲಯಗಳು ಎಲಿಫೆಂಟಾ ಗುಹಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತಂದ್ರೆ ರಾಷ್ಟ್ರಕೂಟರು ನಿರ್ಮಿಸಿದವರು ರಾಷ್ಟ್ರಕೂಟರು ರಾಷ್ಟ್ರಕೂಟರು ಇವುಗಳನ್ನು ನಿರ್ಮಿಸಿದರು ಇಲ್ಲಿ ಒಟ್ಟು 7 ಗುಹಾಲಯಗಳಿವೆ ಒಟ್ಟು ಎಷ್ಟದಾವ ಗುಹಾಲಯಗಳು ಇಲ್ಲಿ ಒಟ್ಟು 7 ಗುಹಾಲಯಗಳದಾವ ಇವೇನು 7 ಗುಹಾಲಯಗಳದಾವೋ ಅದರೊಳಗೆ ಮಧ್ಯದ ಗುಹಾಲಯ 7 ಗುಹಾಲಯಗಳಲ್ಲಿ ಮಧ್ಯದ ಗುಹಾಲಯ ಏನೈತೋ ಅದು ಅತಿ ದೊಡ್ಡ ಗುಹಾಲಯ ಅದನ್ನು ತ್ರಿಮೂರ್ತಿ ಗುಹಾಲಯ ಅಂತ ಕರೀತಾರೆ ಮಧ್ಯದ ಗುಹಾಲಯವನ್ನು ತ್ರಿಮೂರ್ತಿ ಗುಹಾಲಯ ಅಂತ ಕರೆದರು ಯು ಪಿ ಎಸ್ ಸಿಯಿಂದ ಹಿಡಿದು ಪಿ ಸಿ ಎಕ್ಸಾಮ್ವರೆಗೆ ಈ ಕ್ವಶನನ್ನು ಕೇಳಿದ್ದಾರೆ ಎಲಿಫೆಂಟಾದಲ್ಲಿರುವ ತ್ರಿಮೂರ್ತಿ ಗುಹಾಲಯವನ್ನು ನಿರ್ಮಿಸಿದವರು ಯಾರು ಅಂತೇಳಿ ಎಲಿಫೆಂಟಾದಲ್ಲಿರುವ ತ್ರಿಮೂರ್ತಿ ಗುಹಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ರಾಷ್ಟ್ರಕೂಟರು ಈ ತ್ರಿಮೂರ್ತಿ ಗುಹಾಲಯ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಲ್ಲ ಇಲ್ಲಿ ಶಿವನ 3 ಅವತಾರಗಳು ಒಂದು ಯಾವುದಪ್ಪ ಅಂದ್ರೆ ಉಗ್ರನಾಗಿರುವ ಶಿವ ಉಗ್ರನಾಗಿರುವ ಶಿವ ಎರಡನೆಯದು ಶಿವನ ಶಾಂತರಸ ಶಿವನ ಒಂದು ವೀರರಸ ಇನ್ನೊಂದು ಶಾಂತರಸ ಇನ್ನೊಂದು ಅರ್ಧನಾರೀಶ್ವರ ಇನ್ನೊಂದೇನಪ್ಪ ಅರ್ಧನಾರೀಶ್ವರ ಅಂತೇಳಿ ಇಂತಹ 3 ಮೂರ್ತಿಗಳು ಅಲ್ಲದಾವ ಅದಕ್ಕೆ ಅದನ್ನು ತ್ರಿಮೂರ್ತಿ ಗುಹಾಲಯ ಅಂತ ಕರೆದ್ರು ಈ ಕಡೆಯಿಂದ 4ನೇದು ಈ ಕಡೆಯಿಂದ 4ನೇದು ಅದಕ್ಕೆ ಮಧ್ಯದ್ದು ಅಂತ ಹೇಳಿದೆ ಬಟ್ ಏಳದ ಅದರ ಮಧ್ಯದ ಏನೈತೋ ಅದು ಅತಿ ದೊಡ್ಡ ಗುಹಾಲಯ ಅದನ್ನು ತ್ರಿಮೂರ್ತಿ ಗುಹಾಲಯ ಅಂತ ಕರೀತಾರೆ ತ್ರಿಮೂರ್ತಿ ಗುಹಾಲಯ ಅಂತ ಹೇಳೋದನ್ನು ಕರಿತಿರ್ತಾರೆ ಇದನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ರಾಷ್ಟ್ರಕೂಟರು ಇದು ಕ್ವಶನ್ ನಂಬರ್ 22
ನೋಡೋಣ. ಕ್ವಶನ್ ನಂಬರ್ 23. ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ ಯಾರು? ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ ಯಾರು ಅನ್ನೋದು ಪ್ರಶ್ನೆ ಇದೆ. ಎ ಕೇಶಿರಾಜ, ಬಿ ಪ್ರಭಾಚಂದ್ರ, ಸಿ ಶಕಟಾಯನ, ಡಿ ಹಾಲಾಯುಧ ಅಂತೇಳಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ನೋಡ್ರಿ, ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ ಯಾರು? ವ್ಯಾಕರಣ ತಜ್ಞ ಯಾರು ಅಂತ ಪ್ರಶ್ನೆ ಇದೆ. ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ ಯಾರು? ಓಕೆ, ಪ್ರಶ್ನೆ ಇದೆ. ಅಲ್ಲಿ ಕೇಶರಾಜ ಅಂತ ಕೊಟ್ಟಾರೆ ನಮಗೆಲ್ಲ. ವ್ಯಾಕರಣ ಅಂದ ತಕ್ಷಣ ನೆನಪಿಗೆ ಬರ್ತಕ್ಕಂಥ ಮೊದಲ ವ್ಯಕ್ತಿ ಕೇಶರಾಜ. ಪ್ರಶ್ನೆ ಕೇಳಿದ್ದೇನು, ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞರು ಅಂತ ಕೇಳಾರ. ಈ ಕೇಶರಾಜನು ರಾಷ್ಟ್ರಕೂಟರ ಕಾಲದವನು ಅಲ್ಲ, ಆತ ಹೊಯ್ಸಳರ ಕಾಲದವನು ಕೇಶರಾಜ. ಕ್ಲಿಯರ್ ಆಯಿತು. ಬಿ ಏನು ಕೊಟ್ಟಾರ, ಪ್ರಭಾಚಂದ್ರ ಅಂತ ಕೊಟ್ಟಾರ. ಪ್ರಭಾಚಂದ್ರ, ಆ ಪ್ರಭಾಚಂದ್ರನು ವ್ಯಾಕರಣ ತಜ್ಞ ಅಲ್ಲ. ಇವರ ಕಾಲದ ವ್ಯಾಕರಣ ತಜ್ಞ ಯಾರು ಅಂತಂದ್ರ ನೆನಪಿರಬೇಕು, ಶಕಟಾಯನ ಅಂತಿದ ನೋಡ್ರಿ, ಶಕಟಾಯನ. ಈ ಶಕಟಾಯನನು ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ. ಈತ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತಂದ್ರೆ, ಒಂದು ಕಲ್ಯಾಣಕಾರಕ ಅಂತಿದೆ, ಒಂದು ಕಲ್ಯಾಣಕಾರಕ ಅಂತಿದೆ, ಇನ್ನೊಂದು ಅಮೋಘ ವೃತ್ತಿ ಅಂತಿದೆ. ಅಮೋಘ ವೃತ್ತಿ ಮತ್ತು ಕಲ್ಯಾಣಕಾರಕ ಇವೆರಡು ಇವರ ಕಾಲದ ಇವರೆಲ್ಲ ಈತನು ಬರೆದಿರುವ ಕೃತಿಗಳು ಆಗಿರ್ತವೆ. ಯಾವುದು? ಕಲ್ಯಾಣಕಾರಕ ಮತ್ತು ಅಮೋಘ ವೃತ್ತಿ ಅಂತೇಳಿ. ಇದು ಕ್ವಶನ್ ನಂಬರ್ 23. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಶಕಟಾಯನ. ನಾವು ನೋಡೋಣ ಕ್ವಶನ್ ನಂಬರ್ 24. ಎಲ್ಲೋರಾದ ಇಂದ್ರಸಭಾ ಗುಹಾಲಯ, ಎಲ್ಲೋರಾದ ಇಂದ್ರಸಭಾ ಗುಹಾಲಯ ಯಾವ ಧರ್ಮಕ್ಕೆ ಸಂಬಂಧಿಸಿರೋದು? ಎಲ್ಲೋರಾದ ಇಂದ್ರಸಭಾ ಗುಹಾಲಯ ಯಾವ ಧರ್ಮಕ್ಕೆ ಸಂಬಂಧಿಸಿರೋದು? ಎ ವೈಷ್ಣವ, ಬಿ ಶೈವ, ಸಿ ಬೌದ್ಧ, ಡಿ ಜೈನ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ನಂಬರ್ 24. ಕ್ವಶನ್ ನಂಬರ್ 24 ಏನು ಕೊಡೋದರ, ಎಲ್ಲೋರಾದಲ್ಲಿರುವ, ಎಲ್ಲೋರಾದಲ್ಲಿರುವ ಗುಹಾಲಯ, ಈ ಗುಹಾಲಯ ಯಾವುದು? ಇಂದ್ರಸಭಾ ಗುಹಾಲಯ ಅಂತ ಕೊಟ್ಟಾರೆ. ಯಾವ ಧರ್ಮದ್ದು ಅಂತ ಕೊಟ್ಟಾರೆ. ನಾನು ಆಗಲೇ ಹೇಳಿದೆ ನಿಮಗೆ, ಎಲ್ಲೋರಾದಲ್ಲಿ ಸುಮಾರು 34 ಗುಹಾಲಯಗಳಿವೆ. ಎಲ್ಲೋರಾದಲ್ಲಿ ಸುಮಾರು 34 ಗುಹಾಲಯಗಳದಾವೆ. ಆ 34ರೊಳಗೆ ನಮಗೆ 4 ಮಾತ್ರ ಇಂಪಾರ್ಟೆಂಟ್. ಒಂದು ಯಾವುದಪ್ಪ ಅಂತಂದರೆ, ನಾನು ಹೇಳಿದೆ ಆಗಲೇ, ಎಲ್ಲೋರಾದ ಏಕಶಿಲಾ ಕೈಲಾಸನ ದೇವಾಲಯ ಅದು ಒಂದು. ಅದರ ನಂತರ ಇನ್ನೊಂದು ಗೊತ್ತಿರಬೇಕು, 15ನೇದು ದಶಾವತಾರ ಗುಹಾಲಯ ಅಂತ ಬರ್ತದ, ದಶಾವತಾರ ಗುಹಾಲಯ. ಈ ದಶಾವತಾರ ಗುಹಾಲಯವು ಎರಡು ಅಂತಸ್ತುಗಳಿಂದ ಕೂಡಿದೆ. ದಶಾವತಾರ ಗುಹಾಲಯ ಎರಡು ಅಂತಸ್ತುಗಳಿಂದ ಕೂಡಿದೆ. ಇದು ಶೈವ ಧರ್ಮದ ಗುಹಾಲಯ, ಇದು ಶೈವ ಧರ್ಮದ ಗುಹಾಲಯ. ಇಲ್ಲಿ ಗಣಪತಿಯ ಬಾಲಲೀಲೆಗಳು, ಅರ್ಧನಾರೀಶ್ವರನ ಚಿತ್ರಗಳು, ಅರ್ಧನಾರೀಶ್ವರರ ಚಿತ್ರಗಳು ಕಂಡು ಬರ್ತಾವೆ. ಗಣಪತಿಯ ಬಾಲಲೀಲೆಗಳು, ಅರ್ಧನಾರೀಶ್ವರ ಚಿತ್ರಗಳು ಇಲ್ಲಿ ಕಂಡು ಬರ್ತಾವೆ. ಇದು ಶೈವ ಧರ್ಮದ್ದು. ದಶಾವತಾರ ಎಷ್ಟು ಅಂತಸ್ತಿದೆ ಅಂತ ಹೇಳಿದೆ ನಾನು, ಇದು ಎರಡು ಅಂತಸ್ತಿಂದು. ಅಷ್ಟೇ ಅಲ್ಲದೆ ಇನ್ನೊಂದು ಅಂಶ ಗೊತ್ತಿರಲಿ, ಈ ದಶಾವತಾರ ಗುಹಾಲಯದಲ್ಲಿ, ದಶಾವತಾರ ಗುಹಾಲಯದಲ್ಲಿ ದಂತಿ ದುರ್ಗನು ಕೆತ್ತಿಸಿದ ಒಂದು ಶಾಸನ ಇದೆ. ಇಲ್ಲಿ ದಂತಿ ದುರ್ಗನ ಒಂದು ಶಾಸನ ಇದೆ, ದಂತಿ ದುರ್ಗನ ಶಾಸನ ಇದೆ. ಓಕೆ, ಇದು ದಶಾವತಾರ 15ನೇದು. 16 ಆಯಿತು. ನಂತರ ಇನ್ನೊಂದು ಯಾವುದಪ್ಪ ಅಂತಂದ್ರೆ ನೆನಪಿರಬೇಕು, 32. 32 ಯಾವುದಂದ್ರೆ ಇಂದ್ರಸಭಾ ಗುಹಾಲಯ. ಇಲ್ಲಿ ಕ್ವಶನ್ ಕೇಳಿದ್ದು, ಇದನ್ನು ಹೆಸರು ನೋಡಿದ ತಕ್ಷಣ ಇದು ಅನಿಸ್ಬಿಡ್ತದೆ ಶೈವ ಅಥವಾ ವೈಷ್ಣವ ಇರಬಹುದು ಅಂತೇಳಿ. ಆದರೆ ಇಂದ್ರಸಭಾ ಗುಹಾಲಯ ಇದು ಜೈನ ಧರ್ಮದ ಗುಹಾಲಯ. ಇಂದ್ರಸಭಾ ಗುಹಾಲಯದು ಜೈನ ಧರ್ಮದ ಗುಹಾಲಯ ಆಗಿರ್ತದೆ. ಇದರ ನಂತರ ಇನ್ನೊಂದು ಗೊತ್ತಿರಲಿ, ಇದು ಮೇ ಬಿ 33, ಇದು ರಾಮೇಶ್ವರ ಗುಹಾಲಯ ಅಂತ ಬರ್ತದೆ. ಈ ರಾಮೇಶ್ವರ ಗುಹಾಲಯವು ಶೈವ ಧರ್ಮದ ಗುಹಾಲಯ. ರಾಮೇಶ್ವರ ಗುಹಾಲಯದು ಶೈವ ಧರ್ಮದ ಗುಹಾಲಯ. ಓಕೆ, ಇವು ಮೂರು ಜೊತೆಗೆ ಅದು ಎಲ್ಲೋರಾದ ನಾನು ಏಕಶಿಲ ಕೈಲಾಸನಾಥ ದೇವಾಲಯ ಅಂತ ಹೇಳಿದ್ನೋ ಅವು 4. ಈ 4 ನೆನ್ಪಿಟ್ಟುಕೊಳ್ರಿ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಎಲಿಫೆಂಟ್ ಆದ ಗುಹಾಲಯಗಳು ಇಲ್ಲಿ ಹೇಳದವಲ್ಲ, ಇವು ಇಂಪಾರ್ಟೆಂಟ್ ಆಗಿರುವಂಥ ಗುಹಾಲಯಗಳು. ರಾಷ್ಟ್ರಕೂಟರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಬಿಟ್ಟರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಗಲ ಅಂತ ಬರುತ್ತದೆ, ಸ್ವಗಲದ ಸೋಮೇಶ್ವರ.
ಒಂದು ಪುರಾಣದ ಪ್ರಕಾರ ಆ ಸ್ವಗಲದಲ್ಲಿ ಶಿವ ಮತ್ತು ಪಾರ್ವತಿಯರ ಮದುವೆ ಆಯಿತು ಅಂತ ಹೇಳ್ತಿರ್ತಾರೆ. ಹೀಗೆಲ್ಲ ಬಹಳಷ್ಟು ಪ್ರತೀತಿಗಳು ಅದಾವ. ಅದೆಲ್ಲ ಇರಲಿಲ್ಲ. ಆ ಸ್ವಗಲದೊಳಗೊಂದು ಸೋಮೇಶ್ವರ ದೇವಾಲಯವನ್ನು ಕಟ್ಟಿದರು. ಕುಕ್ಕನೂರು ಅಂತ ಬರ್ತದ, ಕುಕ್ಕನೂರಿನಲ್ಲಿ ನವಲಿಂಗೇಶ್ವರ ದೇವಾಲಯವನ್ನು ಕಟ್ತಾರೆ. ಧಾರವಾಡದಲ್ಲಿ ಒಂದು ಚೈತ್ಯಾಲಯವನ್ನು ಕಟ್ಟಿದ್ರಂತೆ ಈ ರಾಷ್ಟ್ರಕೂಟರು. ಇವೆಲ್ಲ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆಗಳು ಆಗಿರ್ತವೆ. ಉದಾಹರಣೆ ಆಗಿರ್ತವೆ. ಓಕೆ, ನಾವು ಲಾಸ್ಟ್ ಇನ್ನೂ ಒಂದು ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 25. ಉಭಯಕವಿ ಚಕ್ರವರ್ತಿ ಪೊನ್ನನು ಯಾರ ಆಶ್ರಯದಲ್ಲಿದ್ದನು? ಉಭಯಕವಿ ಚಕ್ರವರ್ತಿ ಪೊನ್ನನು ಯಾರ ಆಶ್ರಯದಲ್ಲಿದ್ದನು? ಎ ಹೊಯ್ಸಳರು, ಬಿ ಕಲ್ಯಾಣದ ಚಾಲುಕ್ಯರು, ಸಿ ರಾಷ್ಟ್ರಕೂಟರು, ಡಿ ಒಡೆಯರು ಅಂತೇಳಿ ಆಪ್ಷನ್ಸ್ ಇದೆ. ಓಕೆ, ಕ್ವಶನ್ ನಂಬರ್ 25 ಯಾರ್ದು ಕೊಡದಾರ ಅಂದ್ರೆ ಪೊನ್ನ. ಉಭಯ ಕವಿ ಚಕ್ರವರ್ತಿ ಇಲ್ಲ, ನಾನು ಮೊನ್ನೆ ಕೂಡ ಹೇಳಿದ್ದೆ ನಿಮಗೆ ನೆನಪಿರಲಿ, ಪಿ ಆರ್ ಪಿ ಪಂಪ ರನ್ನ ಪೊನ್ನ ಅಂತ ಇದ್ರ ಮೂರು ಜನ. ಇವರನ್ನು ನಾವು ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಕರಿತೀವಿ. ನಾನು ಪಂಪನ ಬಗ್ಗೆ ಹೇಳಕ್ಕೆ ಹೋಗಲ್ಲ, ಹಿಂದಿನ ಒಂದು ವಿಡಿಯೋದಲ್ಲಿ ಪಂಪನ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀನಿ ನಾನು. ಈಗ ಇಲ್ಲಿ ಪೊನ್ನ ಅಂತಿದ ನೋಡ್ರಿ, ಉಭಯ ಕವಿ ಚಕ್ರವರ್ತಿ ಅಂತ ಕರೀತಾರೆ. ಈ ಪೊನ್ನ ಇದ್ದದ್ದು ರಾಷ್ಟ್ರಕೂಟರ ಆಶ್ರಯದಲ್ಲಿ, ಈತ ಇದ್ದದ್ದು ರಾಷ್ಟ್ರಕೂಟರ ಆಶ್ರಯದಲ್ಲಿ. ಈತನನ್ನ ಉಭಯ ಕವಿ ಚಕ್ರವರ್ತಿ ಅಂತ ಕರೆದ್ರು. ಈತನ ಕೃತಿ ಯಾವುದಂತಂದ್ರೆ ಒಂದು ಶಾಂತಿ ಪುರಾಣ ಅಂತಿದೆ. ಇನ್ನೊಂದು ಜೀನಾಕ್ಷರ ಮಾಲೆ ಅಂತಿದೆ. ಇನ್ನೊಂದು ಭುವನೈಕ್ಯ ರಾಮಾಭ್ಯುದಯಂ ಅಂತಿದೆ. ಭುವನೈಕ್ಯ ರಾಮಾಭ್ಯುದಯಂ ಅಂತಕ್ಕಂಥ ಒಂದು ಈತನ ಕೃತಿ ಆಗಿದೆ. ಓಕೆ, ಇಷ್ಟು ಪೊನ್ನನ ಬಗ್ಗೆ. ಪೊನ್ನ ಇದ್ದದ್ದು ರಾಷ್ಟ್ರಕೂಟರ ಕಾಲದಲ್ಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನೀವು ಇಲ್ಲಿವರೆಗೆ ಸುಮಾರು 1 ತಾಸು 15 ನಿಮಿಷಗಳ ಈ ಒಂದು ತರಗತಿಯನ್ನು ಬಹಳಷ್ಟು ಆಸಕ್ತಿಯಿಂದ ನೀವೆಲ್ಲ ವೀಕ್ಷಿಸಿದಿರಿ. ನೀವು ನಮ್ಮ ಚಾನಲ್ಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಇದೇ ರೀತಿಯಾಗಿ ಮುಂದುವರಿಲಿ. ನಮ್ಮ ಚಾನಲ್ನಲ್ಲಿ ಒಬ್ಬರೇ ನೋಡಲಿ, ಇಬ್ಬರೇ ನೋಡಲಿ, ನೋಡ್ತಕ್ಕಂಥವರೆಲ್ಲರೂ ಸೀರಿಯಸ್ ಕ್ಯಾಂಡಿಡೇಟ್ಸು. ಇಲ್ಲಿ ಯಾರು ನಮ್ಮ ತರಗತಿಗಳೇನದಾವು, ಈ ತರಗತಿಗಳು ಯಾರು ಸೀರಿಯಸ್ ಆಗಿಲ್ಲ ಅವ್ರು ಯಾರಿಗೂ ಅರ್ಥ ಆಗ್ತದೋ ಬಿಡ್ತದೋ ಸೆಕೆಂಡರಿ, ಅವ್ರಿಗೆ ಆಸಕ್ತಿ ಬರೋಂಗಿಲ್ಲ. ಬಟ್ ಯಾರು ಜಾಬ್ ಬೇಕಂತೇಳಿ, ಯಾರು ಲೈಫನ್ನು ಕಟ್ಕೊಳ್ಬೇಕಂತೇಳಿ ತರಗತಿಗಳನ್ನು ನೋಡ್ತಾ ಇದ್ದೀರೋ, ಓದ್ತಾ ಇದ್ದೀರೋ, ಅಂಥವ್ರಿಗೆ ಮಾತ್ರ ನಮ್ಮ ತರಗತಿಗಳು ಬಹಳ ಇಷ್ಟ ಆಗ್ತವೆ. ನೀವೇನು ತರಗತಿ ವೀಕ್ಷಿಸ್ತಾ ಇದ್ದೀರಿ, ನೀವೆಲ್ಲರೂ ಸೀರಿಯಸ್ ಕ್ಯಾಂಡಿಡೇಟ್ಸು, ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೆ ಯಾರಾದರೂ ನಿಮ್ಮಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಓದ್ತಾ ಇದ್ದರೆ ಅವರಿಗೆ ಈ ವಿಡಿಯೋಗಳನ್ನು ತಲುಪಿಸೋದರ ಮೂಲಕ, ಅವರಿಗೆ ಲೈವ್ ಆಗಿ ನೋಡಲು ಪ್ರೇರೇಪಿಸೋದರ ಮೂಲಕ ನೀವೆಲ್ಲರೂ ನಮಗೆ ಬೆಂಬಲ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದರೆ, ದಯವಿಟ್ಟು ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ಇನ್ನು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಹಾಗೂ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ತರಗತಿಗಳ ನೋಟಿಫಿಕೇಶನನ್ನು ಪಡೆದು ಉಚಿತವಾಗಿ ತರಗತಿಗಳನ್ನು ನೋಡಲು ಅನುಕೂಲವಾಗ್ತದೆ. ಓಕೆ, ಇಲ್ಲಿವರೆಗೆ ತರಗತಿ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ, ಶುಭರಾತ್ರಿ.